ನಾಮಕ್ಕೆ ಮಹಿಮೆ ಉಂಟಾಗಪ್ಪ ತಂದೆ ತಂದೆ ನಮ್ಮನ್ನ ಇದ್ರಿಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ಇಳಿಸಿದಕ್ಕಾಗಿ ಸಹ ಧನ್ಯವಾದ ತಂದೆ ತಂದೆ ನಿಮ್ಮ ಕಿರದ್ವಾಗಿ ನಾವ್ ಏನಾದ್ರು ಇದುವ ತಪ್ಪು ಮಾಡಿದ್ರು ಕ್ಷಮಿಸಿ ಮುಂದೆ ನಿಮ್ಮ ಚಿತ್ತ ಅಂತ ಸಹಾಯ ಮಾಡಪ್ಪ ತಂದೆ ತಂದೆ ಇನ್ನು ಯಾವ ಸಹೋದರ ಸಹೋದರ ಬಂದಿಲ್ಲ ತಂದೆ ಅವ್ರಿಗೆ ಬರ್ಲಿಕ್ಕ ಸಹಾಯ ಮಾಡಪ್ಪ ತಂದೆ ತಂದೆ ಆದರೆ ಇವತ್ತಿನ ಕೂಟವನ್ನು ನೀನು ತಂದೆ ಆದವ್ರನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ ಗೋಸ್ಕರ ಸಹ ಬಿಡ್ಕೊಂತ ತಂದೆ ನಿಮ್ಮ ಮಹಾಕೃಪೆಯಿಂದ ತಂದೆ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದಾಗಿ ಮುಂದೆ ಸಹ ತಂದೆ ನಿಮ್ಮ ಚಿತ್ತೆ ನಡಲಿಕ್ಕೆ ಸಹಾಯ ಮಾಡು ಇವತ್ತು ನಿಮ್ಮ ಸತ್ಯ ವಾಕ್ ನಿಮ್ಮ ಪವಿತ್ರ ಆತ್ಮ ಸಹಾಯದಿಂದ ನಮ್ಮೆಲ್ಲರಿಗೂ ಸತ್ಯ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ನಮ್ಮ ಅವರಿಗೆ ಸಹಾಯ ಮಾಡಪ್ಪ ತಂದೆ ತಂದೆ ಆ ವಾಕ್ಯವನ್ನು ನಾವು ಕೇಳಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಹೃದಯದ ತಂದೆ ಬೇರೆ ಊರಿ ನಿಮಗೆ ನೂರಷ್ಟು ಫಲ ಕೊಡುವ ಹಾಗೆ ತಂದೆ ನಮ್ಗೆ ಸಹಾಯ ಮಾಡಪ್ಪ ತಂದೆ ತಂದೆ ಆದಿಯಿಂದ ಅಂತ್ಯದವರೆಗೂ ತಂದೆ ನಿಮ್ಮ ಈ ಕೂಟದಲ್ಲಿ ಇದ್ದು ತಂದೆ ಈ ಕೂಟವನ್ನು ಸಹ ತನ್ನ ನಡೆಸಿಕೊಡು ಇದುವರೆಗೆ ನನ್ನ ಪ್ರಾರ್ಥನ ಕೇಳದಕ್ಕಾಗಿ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ನಮ್ಮ ದೇವಳ ಪರಲೋಕ ತಂದೆ ಸ್ವಾಮಿ ವಾಯ್ಸ್ ಕೇಳಿಸ್ತಾ ಇದೀಯಾ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕ್ರಿಸ್ತನ ಮೂಲಕ ಕೃಪೆಯ ಶಾಂತಿ ಉಂಟಾಗಲಿ ದೇವರ ಮಹಾಕೃಪೆಯಿಂದ ತಂದೆಯಾದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಇವತ್ತು ಕೂಡ ಆತನ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಎಲ್ಲರೂ ನೋಡೋ ಪ್ರಕಾರವಾಗಿ ನಮ್ಮ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯ ಹನ್ನೆರಡನೇ ಒಂದು ಅಧ್ಯಾಯದಲ್ಲಿ ನಾವು ಬಂದಿದ್ವಿ ಅಲ್ವಾ ಸೊ ಹನ್ನಡದಲ್ಲಿ ಯಾವ ಒಂದು ಟಾಪಿಕ್ ನೋಡ್ತಾ ಇದ್ವಿ ಎಷ್ಟನೇ ಎಷ್ಟನೇ ಒಂದು ಭಾಗವನ್ನ ನೋಡ್ತಾ ಇವತ್ತು ಅರವತ್ತ ಐದು ಯಾವ ವಾಕ್ಯವಿತ್ತು ಹನ್ನೂ ಬಂದಿದ್ದೀವಿ ಹಾಗಾಗಿ ನಿಮಗೆ ಅಲ್ಲಿ ಒಂದು ವಿಷಯಗಳು ಕೂಡ ನೆನಪಲ್ಲಿ ಇರಬಹುದು ವಿಷಯಗಳನ್ನ ಹಾಗೆ ರಿವಿಷನ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆದಂತ ಒಂದು ಪಾಯಿಂಟ್ ಅಲ್ಲಿತ್ತು ಬೇರೆವರೆಗೆ ಬರದಂತ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ಒಂದ್ಸರಿ ಓದೋಣ ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಈ ಒಂದು ವಿಷಯವನ್ನು ಕೂಡ ನಾವು ಲಾಸ್ಟ್ ಟೈಮ್ ಸ್ಟಡಿ ಮಾಡಿದ್ವಿ ಯಾವ ಶಿಕ್ಷೆಯು ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ನೋಡಿ ಈಗ ದೇವರ ಮಕ್ಕಳು ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿ ಒಂದು ಕುಟುಂಬವಾಗಿ ಬಂದಿದ್ದೀವಿ ಎಷ್ಟೊಂದು ಸಂತೋಷ ಅಂದ್ರೆ ಈ ಕುಟುಂಬ ಈ ಭೂಮಿಯಲ್ಲಿ ಆರಂಭವಾಗಿ ನಿರಂತರ ಇರುವ ಹಾಗೆ ದೇವರ ಪ್ಲಾನ್ ಇದೆ ಆದ್ರೆ ದೇವರು ತನ್ನ ಮಕ್ಕಳು ಯಾರು ಅಂತ ದೇವ್ರ ಬಲ್ಲವರಾಗಿದ್ದಾರೆ ಕೆಲವೊಂದು ಸಮಯದಲ್ಲಿ ನಾವು ಕೆಲವ್ರ ಮೇಲೆ ಎಷ್ಟೇ ಪ್ರೀತಿಯನ್ನ ತೋರಿಸಿದ್ರು ಅವ್ರ ಮೇಲೆ ಎಷ್ಟೇ ನಾವು ದಯೆ ಅನುಕಂಪ ಎಲ್ಲವನ್ನು ಕೂಡ ನಾವು ತೋರಿಸಿದ್ರು ಒಂದ್ ವೇಳೆ ಅವರು ದೇವರ ದೃಷ್ಟಿಯಲ್ಲಿ ನಡೀತಾ ಇದ್ದಾಗ ಅವರಿಗೆ ದೇವರು ಕೊಡುವಂತ ಶಿಕ್ಷೆಯಿಂದ ಕಾಪಾಡೋಕೆ ನಮ್ಮಿಂದ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಕೆಲವೊಂದು ಟೈಮ್ ಅಲ್ಲಿ ಸೊ ದೇವ್ರೆ ಅವ್ರಿಗೋಸ್ಕರ ನಾವು ಅವರ ಒಳಿತಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬಹುದು ಆದ್ರೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನಾವು ಕೂಡ ಅವರಂತೆ ಪಾಪಿಗಳಷ್ಟೇ ಅವರ ಹೃದಯದ ಭಾವನೆಗಳನ್ನ ಅವರನ್ನ ಸರಿ ಮಾಡುವಂತ ವಿಷಯಗಳು ಸರಿ ಮಾಡುವಂತ ದಾರಿ ಯಾವುದಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಕೂಡ ನಂಬೆಗೆ ಗೊತ್ತಿಲ್ಲ ಅಲ್ವಾ ನಾವು ಹೇಗಿದ್ವಿ ನಮ್ಮ ಒಂದು ಜೀವನ ತಗೊಂಡಾಗ ಓಕೆ ಒಂದು ನಿಮಿಷ ನಮ್ಮ ಒಂದು ಜೀವನವನ್ನ ತಗೊಂಡಾಗ ಕೃಷ್ಣಲ್ಲಿ ಪ್ರೀತಿ ಇದೆ ನಾವು ನಾವೆಲ್ಲರೂ ಬಲಹೀನರಾಗಿದ್ದೀವಿ ಅಲ್ವಾ ನಾವು ಕೂಡ ಮಾಡ್ತಿದ್ವಿ ಪ್ರತಿದಿನ ನಮ್ಮ ಒಂದು ಆ ಒಂದು ಗುರಿನ ನೋಡಿ ಓಡ್ತಾ ಇದ್ದೀವಿ ಆದ್ರಿಂದ ದೇವರು ಕೊಡುವಂತ ಕೆಲವೊಂದು ಶಿಕ್ಷಣ ಕೆಲವೊಂದು ಕಷ್ಟಗಳನ್ನ ನಾವು ನೋಡಬಹುದು ಇಲ್ಲವೇ ನಮಗೆ ದೇವ್ರ ಕಷ್ಟವನ್ನ ಕೊಟ್ಟಾಗ ಬೇರೆಯವ್ರು ಅದನ್ನ ಅರ್ಥ ಮಾಡ್ಕೊಳ್ದೇನೂ ಇರಬಹುದು ಎರಡು ವಿಷಯನ ಮನ್ಸಲ್ಲಿ ಇಟ್ಕೊಳ್ಳೋಣ ನನಗೆ ಕಷ್ಟ ಬಂದಾಗ ಬೇರೆಯವ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ಇರಬಹುದು ಬೇರೆಯವ್ರದಕ್ಕೆ ಸಹಾಯ ಮಾಡಿದ್ರು ಅದಕ್ಕೆ ಸಹಾಯಕ ಒಂದು ಹಸ್ತ ಸಿಗದೆ ಇರಬಹುದು ಯಾವುದೇ ದಾರಿ ಇಲ್ಲದೆ ಇರಬಹುದು ಆದ್ರೆ ದೇವರು ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಅಲ್ವಾ ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಕಾರಣ ಯಾವ ಶಿಕ್ಷೆ ಯಾವ ಸಮಯದಲ್ಲಿ ಯಾರಿಗೆ ಯಾವ ಫಲವನ್ನ ಕೊಡುತ್ತೆ ಅನ್ನೋ ವಿಷಯ ದೇವರಿಗೆ ಗೊತ್ತಿರುತ್ತೆ ಆದ್ರಿಂದ ಈ ಒಂದು ಪಾಯಿಂಟ್ ನ ಇಲ್ಲಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಯಾವ ವಿಷಯವನ್ನ ನೀವು ಅರ್ಥ ಮಾಡ್ಕೊಬೇಕಂತ ಉದ್ದೇಶದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಸಮಯದಲ್ಲಿ ನನಗೆ ಬರುವಂತ ಶಿಕ್ಷೆ ದೇವ್ರ ಕಡೆಯಿಂದ ಬಂದಾಗ ಅದ್ರ ಅದನ್ನ ಒಂದು ವಿಷಯವನ್ನ ನನ್ನ ಜೊತೆಗಿರುವಂತ ಸಹೋದರು ಅರ್ಥ ಮಾಡ್ಕೊಳಕ್ ಆಗದೆ ಇರಬಹುದು ಇಲ್ಲ ಬೇರೆಯವ್ರಿಗೆ ಏನಾದ್ರು ಕಷ್ಟ ಬಂತು ಅಂದ್ರೆ ನನ್ ಕೈಯಿಂದ ಏನಾದ್ರು ಮಾಡ್ಬೇಕಂತ ನಾನು ಇಷ್ಟಪಡ್ಬಹುದು ಆದ್ರೂ ಕೂಡ ಯಾವುದೇ ದಾರಿ ಇಲ್ಲದೆ ಇರಬಹುದು ಆದ್ರೂ ಕೂಡ ನಾವು ಪ್ರಾರ್ಥನೆ ಮಾಡೋಣ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಅಲ್ವಾ ನನಗೆ ಆ ರೀತಿ ಕಷ್ಟಗಳು ಬಂದಾಗ ಬೇರೆಯವರು ನನಗೆ ಸಹಾಯ ಮಾಡ್ದ ಇದ್ದಾಗ ಬೇರೆಯವರು ಅದನ್ನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಒಬ್ಬ ಸತ್ಯದಲ್ಲಿ ಬೆಳೆದಿರುವಂತ ದೇವರ ಮಗು ಏನು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಹೌದು ಇದು ನನಗೆ ಕೊಟ್ಟಿರುವಂತ ಶಿಕ್ಷೆ ನನಗೆ ಕೊಟ್ಟಿರುವಂತ ಈ ಭಾರವನ್ನ ನಾನು ಹೊರಬೇಕು ನನಗೆ ನನ್ ಬಾ ಬಾ ಕಷ್ಟಗಳಲ್ಲಿ ಅವ್ರು ಯಾಕೆ ಭಾಗಿಯಾಗ್ತಿಲ್ಲ ಅಂತ ಪ್ರಶ್ನೆಗಳು ಬೇಡ ನನ್ನ ವಿಷಯ ಅವ್ರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆಗಳು ಬೇಡ ದೇವರ ದೇವರ ಸನ್ನಿಧಿಗೆ ಬರೋಣ ಅಲ್ವಾ ಹೀಗಾಗಿ ತುಂಬಾ ಈ ತರ ವಿಷಯಗಳು ನಡೆಯುತ್ತೆ ನನ್ನ ನನ್ನ ಕಷ್ಟಗಳನ್ನ ನನ್ನ ಜೊತೆಗೆ ಎಷ್ಟೋ ಕ್ಲೋಸ್ ಆಗಿರ್ತಾರೆ ಕೆಲವ್ರು ಎಷ್ಟೋ ಪ್ರೀತಿಯಾಗಿರ್ತಾರೆ ಆ ಸಮಯದಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಕಾಗ್ತಿರ್ಲಿಲ್ಲ ಅವ್ರು ಆ ಪ್ರೀತಿನ ತೋರ್ಸ್ತಾ ಇರ್ಲಿಲ್ಲ ಬದಲಾಗಿ ನಾವ್ ಏನ್ ಮಾಡೋಣ ಅಂದ್ರೆ ಅವ್ರ ಮೇಲೆ ಬ್ಲೇಮ್ ಮಾಡೋಕ್ಕಿಂತ ದೇವರ ಸನ್ನಿಧಿಗೆ ಹೋಗೋಣ ದೇವ್ರೆ ನೀವೇನೋ ಅನುಮತಿ ಮಾಡಿದಿರಾ ನಾನು ಅದನ್ನ ಪ್ರೀತಿಯಿಂದ ಅಂಗೀಕರಿಸ್ತೀನಿ ನಾನು ಅದನ್ನ ತಾಳ್ಮೆಯಿಂದ ಅಂಗೀಕರಿಸಕ್ಕೆ ನಿಮ್ಮ ಕೃಪೆ ನಮ್ಗೆ ಸಹಾಯ ಕೊಡಿ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಇದರಲ್ಲಿ ಇರುವಂತ ಪಾಠ ಏನಂತ ಕಲ್ ಕಳ್ತು ನಿಮ್ಮ ಸನ್ನಿಧಿನ ಬಿಟ್ಟು ಹೋಗದಾಗಿ ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ನನ್ಗೆ ಸಹಾಯ ಮಾಡಿ ಅಂತ ಒಂದು ಭಾವನೆ ಈ ಒಂದು ವಿಷಯಗಳು ನಮ್ಗಿರ್ಬೇಕು ಅದಕ್ಕೆ ತತ್ಕಾಲಕ್ಕೆ ಅದು ಸಂತೋಷವನ್ನ ಕೊಡಲ್ಲ ಅಂದಾಗ ಈಗ ನಾನ್ ಸಂತೋಷವಾಗಿರ್ತೀನಿ ಬೇರೊಂದ್ ಬ್ರದರ್ ಸಂತೋಷವಾಗಿರಲ್ಲ ಅವ್ರದ್ದು ಯಾವ್ದು ಕಷ್ಟ ಪಡ್ತಾ ಇರ್ತಾರೆ ಅಲ್ವಾ ನಾನು ಕೂಡ ಅವರ ಕಷ್ಟದಲ್ಲಿ ಭಾಗಿಯಾಗಕ್ಕೆ ಪ್ರಯತ್ನ ಪಡ್ತೀನಿ ಕೆಲವೊಂದು ಟೈಮ್ ಅಲ್ಲಿ ಅದು ಆಗದೆ ಇರ್ಬೋದು ಕರೆಕ್ಟ್ ಅಲ್ವಾ ನಾನು ಇನ್ನೂ ಅದನ್ನ ವಿಸ್ತಾರವಾಗಿ ಮಾತಾಡಕ್ಕೆ ಇಷ್ಟ ಪಡಲ್ಲ ಯಾಕೆ ಅಂದ್ರೆ ನೋಡ್ರಿ ಒಂದು ಸಹೋದರ ಮನೆಯಲ್ಲಿ ಯಾವುದೋ ಒಂದು ಡೆತ್ ನಡೀತು ಅಂದ್ರೆ ನಾವು ಹೋಗಿರ್ತೀವಿ ಅವ್ರ ಜೊತೆ ಸೇರ್ಕೊಂಡು ಏನ್ ಮಾಡಿರ್ತೀವಿ ನಾವು ನಾವು ಅವ್ರ ಜೊತೆ ಸೇರ್ಕೊಂಡು ದುಃಖವನ್ನು ಅನುಭವಿಸ್ತಾ ಇರ್ತೀವಿ ಅದೇ ರೀತಿಯಾಗಿ ಇನ್ನೊಂದ್ ಸಮಯದಲ್ಲಿ ಏನಾಗುತ್ತಂದ್ರೆ ಅವ್ರು ಪಡ್ತಾರಂತ ಕಷ್ಟ ಅದನ್ನ ದುಃಖ ಅನುಭವಿಸಕ್ಕೆ ಆಗಲ್ಲ ನಮ್ ಕೈಯಿಂದ ಆ ಕಷ್ಟದ ಜೊತೆಗೆ ನಾವೇನ್ ಮಾಡೋಣ ಕಷ್ಟವನ್ನು ತೋರ್ಸ್ಕೊಳಕ್ ಆಗದೇ ಇರುವಂತ ಸನ್ನಿವೇಶಗಳಿರ್ಬೋದು ಅಲ್ವಾ ಈ ತರ ನಾವು ಪ್ರಯತ್ನ ಪಟ್ಟರು ಕೂಡ ಆಗದೇ ಇರಬಹುದು ಇಲ್ಲ ಈ ವಿಷಯದಲ್ಲಿ ನಾನು ದುಃಖ ಪಡಕ್ ಆಗ್ತಾ ಇಲ್ಲ ನನಗೆ ಆ ಕಷ್ಟದಲ್ಲಿ ನನ್ ಭಾಗಿಯಾಗ್ತಿಲ್ಲ ಆ ರೀತಿ ಸನ್ನಿವೇಶಗಳು ಬರ್ಬೋದು ಕಾರಣ ದೇವ್ರು ಅವ್ರನ್ನೂ ಪ್ರೀತಿ ಮಾಡ್ತಾ ಇದಾರೆ ಅವ್ರಿಗ ಆ ಶಿಕ್ಷಣ ಕೊಟ್ಟು ಅಲ್ಲಿಂದ ಮತ್ತೆ ತರ್ತಾರೆ ಅದ್ರ ನಾವು ಪ್ರಾರ್ಥನೆ ಮಾಡ್ಬಹುದು ಕರೆಕ್ಟ್ ಅಲ್ವಾ ನಾವು ಭಾಗಿಯಾಗದೇ ಇರಬಹುದು ಆದ್ರೆ ನಾವು ಪ್ರಾರ್ಥನೆ ಅವ್ರಿಗೋಸ್ಕರ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು ಓಕೆ ಹಾಗೆ ಮುಂದುವರ್ಸ್ತಾ ಮುಖ್ಯವಾಗಿ ಇವತ್ತು ನಾವು ನೋಡುವಂತ ಒಂದು ಪಾಠಕ್ಕೆ ಬರೋಣ ಇಬ್ಬರದವರಿಗೆ ಬರೋಂತ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಅರವತ್ತ ಐದನೇ ಭಾಗ ನೋಡ್ತಾ ಇದ್ವಿ ಹನ್ನೆರಡನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಾಕ್ಯವನ್ನು ಆದದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮನ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ ಹೀಗೆ ಮಾಡಿದರೆ ಕುಂಟು ಕಾಲು ಹುಡುಕಿ ಹೋಗದೆ ವಾಸಿಯಾಗುವುದು ಒಂದು ಆಕೆ ಅಲ್ಲ ಸಾಕು ಅದರಿಂದ ಜೋಳು ಬಿದ್ದ ಕೈಗಳ ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ ಅನ್ನೋ ಇದ್ದಾರೆ ಅದರಿಂದ ಜೋಳು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ ಏನಿದ್ರ ಅರ್ಥ ಯಾಕೆ ಈ ಮಾತನ್ನ ಅಲ್ಲಿ ಬರಿತಾ ಇದಾರೆ ಯಾವ ವಿಷಯವನ್ನ ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ ನೋಡ್ರಿ ಮೇಲಿನ ಒಂದು ಭಾಗ ಬರ್ತಾ ಇದೆ ತಂದೆ ನಮ್ಮನ್ನ ಶಿಕ್ಷೆ ಮಾಡ್ತಾರೆ ಅಂತ ಅಲ್ವಾ ಈಗ ಒಂದ್ ಎಕ್ಸಾಂಪಲ್ ನಮಗೆಲ್ಲ ಎಲ್ರಿಗೂ ಅರ್ಥವಾಗ ರೀತಿಯಲ್ಲಿ ಒಂದ್ ವಿಷಯ ಮಾತಾಡೋಣ ಅವಾಗ ನಮ್ಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಏನಪ್ಪಾ ಅಂದ್ರೆ ನಾವು ಶಾಲೆಗೆ ಹೋಗ್ತಾ ಇರ್ತೀವಿ ಶಾಲೆಗೆ ಆ ಹೋಮ್ ವರ್ಕ್ ನ ಕೊಟ್ಟಿರ್ತಾರೆ ಮಕ್ಕಳಿಗೆ ಆ ಹೋಮ್ ವರ್ಕ್ ನ ಮಕ್ಕಳು ಮಾಡಿರಲ್ಲ ನಾಳೆ ಹೋದಾಗ ನಮ್ಗೆ ಏನಿರುತ್ತೆ ವರ್ಕ್ ಮಾಡದೇ ಇದ್ದಾಗ ಶಿಕ್ಷೆ ಇರುತ್ತಾ ಆ ಶಿಕ್ಷೆ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಬೆತ್ತವನ್ನ ತಗೊಂಡು ಇಲ್ಲ ಒಂದು ಕಡ್ಡಿನ ತಗೊಂಡು ನಮ್ಮ ಕೈಗೆ ಒಡೆಯುವಂತ ಕೆಲಸವನ್ನ ನಮ್ಮ ಉಪಾಧ್ಯಾಯರು ಮಾಡ್ತಾರಂತ ಇಟ್ಕೊಳ್ಳಿ ಒಂದು ಉದಾಹರಣೆಗೆ ಹೇಳ್ತಾ ಇದೆ ಆ ರೀತಿ ಮೊದ್ಲೇ ನಾನು ಆ ಒಂದು ಶಿಕ್ಷಣ ಅನುಭವಿಸಿದ್ರು ಇಲ್ಲ ಶಿಕ್ಷಣ ನೋಡಿದ್ರು ಕೂಡ ನನಗೆ ಏನ್ ಅನ್ಸುತ್ತೆ ಕೈಯಲ್ಲ ಸೊ ಒಂಥರ ಆಗುತ್ತೆ ಭಯ ಬಂದ್ಬಿಡುತ್ತೆ ನನಗೆ ಓ ಶಿಕ್ಷಣ ಆ ನಾನು ಫೇಸ್ ಮಾಡ್ಬೇಕಾ ಹೆಂಗ್ ಹೊಡಿತಾರೋ ಏನ್ ಮಾಡ್ತಾರೋ ಅಯ್ಯೋ ನೋವು ತಡಿಯಕಾಗಲ್ಲ ಏನ್ ಮಾಡ್ಲಿ ಮಕ್ಳೆಲ್ಲ ಹೆಂಗೆ ಮಾಡ್ತಾರಲ್ವಾ ಹೋಮ್ವರ್ಕ್ ಎಲ್ಲ ಬರೀದೇ ರಜಾ ಹಾಕ್ಬಿಡ್ತಾರೆ ಏನಾದ್ರು ಹೇಳ್ಬಿಟ್ಟು ನಾನು ಏಟ್ ತಿನ್ಬೇಕಲ್ಲ ನಾನು ಹೋಮ್ ವರ್ಕ್ ಮಾಡಿಲ್ಲ ಅದಕ್ಕೆ ಶಾಲೆಗೆ ಹೋಗಲ್ಲ ಅಂದ್ರೆ ಪೇರೆಂಟ್ಸ್ ಬಿಡಲ್ಲ ಬದಲಾಗಿ ಆಕ್ಟಿಂಗ್ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾರೆ ಆ ಹೊಟ್ಟೆ ನೋವು ಬರಂಗೆ ವಾಮಿಟ್ ಬರಂಗೆ ತಲೆನೋವು ಬರೋಂಗೆ ಏನೋ ಮಾಡ್ಕೊಂಡ್ಬಿಡ್ತಾರೆ ಕೆಮ್ಮಕ್ ಶುರು ಮಾಡ್ಕೊಂಡ್ಬಿಡ್ತಾರೆ ಮಾಡ್ತಾರೆ ಇದನ್ನ ಚಿಕ್ಕ ಮಕ್ಳು ಆಕ್ಟಿಂಗ್ಸ್ ಅಲ್ವಾ ಹಾಗೆ ಏನಪ್ಪಾ ಅಂದ್ರೆ ಅದು ಅಲ್ಲಿ ಹೋದ್ರೆ ನಮ್ಗೆ ಅಪಾಯ ಇದೆ ಶಿಕ್ಷೆ ಇದೆ ಒಂದ್ವೇಳ ಹೋದ್ರು ಕೂಡ ಅಲ್ಲಿ ಏನೋ ಶಿಕ್ಷೆ ಕೊಡ್ತಾರೆ ಈಗ ನನ್ನ ನನ್ನ ಸ್ವಲ್ಪ ಸಮಯದಲ್ಲಿ ನನಗೆ ಈಗ ಹೊಡಿತಾರೆ ನನ್ನ ಟೀಚರ್ ನನ್ನ ಹೊಡಿತಾರೆ ಅಂದ್ರೆ ನಾನು ಹೆಂಗಿರ್ತೀನಿ ಆ ಮಕ್ಳು ಅಲ್ವಾ ಭಯ ಬಂದಿರುತ್ತೆ ಕೈ ಎಲ್ಲ ಶೇಕ್ ಆಗುತ್ತೆ ಏನ್ ನೋಡುತ್ತಾರಪ್ಪ ಅಲ್ವಾ ಅದರಿಂದ ಇದನ್ನ ನಾವು ಗಮನಿಸ್ಬೇಕಾದ್ರೆ ದೇವ್ರ ಮಕ್ಳು ಇದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ತಂದೆಯ ದೇವ್ರು ಶಿಕ್ಷೆ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಶಿಕ್ಷೆನ ನಾವು ಅಹ್ ತಾಳ್ಕೊಳಕ್ ಆಗದೆ ಏನಾಗ್ಬೋದು ಜೋಳ ಬೀದಿರ್ಬೋದು ಜೋಳು ಬೀಳೋದಂದ್ರೆ ನಿರಾಶ್ರ ಆಗ್ಬಹುದು ಡಿಸ್ಕರೇಜ್ಮೆಂಟ್ ಆಗ್ಬಿಡ್ಬಹುದು ಅಲ್ವಾ ಮುಂದೆ ಅವುಗಳನ್ನ ತಾಳಕ್ ಶಕ್ತಿನಿಂದ ಹೋಗ್ಬಿಡ್ಬಹುದು ಇಂತಹ ಸನ್ನಿವೇಶ ಬರ್ಬೋದು ಒಂದ್ ರೀತಿ ಇದನ್ನ ಶಾರೀರಿಕದಲ್ಲಿ ಆಗುವಂತ ಬದಲಾವಣೆ ಅನ್ನೋಕ್ಕಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಆಗುವಂತ ಅಂತ ಹೇಳ್ಬೋದು ಮನ ಮನ ರೀತಿಯಾಗಿ ನಮ್ಮ ಭಾವನೆಗಳಲ್ಲಿ ಬರುವಂತ ಬದಲಾವಣೆ ಜೋಳು ಬಿದ್ದು ತುಂಬಾ ಡಿಸ್ಕರೇಜ್ ಆಗ್ಬಿಡುದು ನಿರಾಶರಾಗ್ಬಿಡುದು ಅಲ್ವಾ ಒಂದು ದಿನಕ್ಕೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಸಮಯವಿದೆ ನಾವು ಕೆಲಸ ಮಾಡೋದು ನಿದ್ದೆ ಮಾಡೋದು ಊಟ ಮಾಡೋದು ಬಿಟ್ಬಿಟ್ರೆ ಅನೇಕ ವೇಳೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ಬಿಟ್ರೆ ಎರಡು ರೀತಿಯಾದ ಗುಣಗಳನ್ನ ತೋರಿಸಿರ್ತೀವಿ ಎಲ್ಲೋ ಒಂದ್ ಕಡೆ ತುಂಬಾ ಡಿಸ್ಕರೇಜ್ ಆಗಿ ತುಂಬಾ ಬೇಜಾರಾಗಿ ಕುತ್ಕೊಳ್ತೀವಿ ಇಲ್ಲ ತುಂಬಾ ಸಂತೋಷವಾಗಿ ಕುತ್ಕೊಂತೀವಿ ಅಲ್ವಾ ಏನೋ ಒಂದು ವಿಷಯಗಳನ್ನ ನಮ್ಮ ಗುಣ ಏನಾಗುತ್ತಂದ್ರೆ ಆ ದಿನದಿಂದ ನಾವು ಕಲಿತಂತ ಪಾಠ ಇರ್ಬೋದು ಆ ದಿನದ ಆರಂಭದಲ್ಲೋ ಅಂತ್ಯದಲ್ಲೋ ಏನೋ ಒಂದು ವಿಷಯ ನಮ್ಮನ್ನ ಆ ನೋವು ಉಂಟು ಮಾಡಬಹುದು ಇಲ್ಲ ಸಂತೋಷ ಉಂಟು ಮಾಡಬಹುದು ಆ ದಿನ ಇಲ್ಲ ನಮ್ಮನ್ನ ತುಂಬಾ ಆ ದುಃಖಕ್ಕೆ ಒಳಪಡಿಸ್ಬೋದು ಇಲ್ಲ ಏನಾದ್ರೂ ಒಂದು ಆಲೋಚನೆಯಲ್ಲಿ ಮಗ್ನರಾಗಿ ತುಂಬಾ ಏನಾಗ್ಬೋದು ನಮ್ಮನ್ನ ಚಿಂತಾಗ್ರಂಥರಾಗಿ ಮಾಡಬಹುದು ಟೆನ್ಷನ್ ಆಗ್ಬಹುದು ಇದೆಲ್ಲ ಬರುತ್ತೆ ಸಾರಿ ದೇವರ ಒಂದು ಇಕ್ಕಟ ದಾರಿ ನಡಿಬೇಕಾದ್ರೆ ನಾವು ಇಕ್ಕಟ್ಟಾದ ದಾರಿ ನಡೀತಾ ಇದೀವಿ ಅಂತ ನಾವು ಹೇಳ್ತಾ ಇದ್ರು ಪ್ರತಿದಿನದ ಜೀವನದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಆದ್ರೆ ಆ ಕಷ್ಟಗಳು ಬರುತ್ತೆ ಇಕ್ಕಟ್ಟಾದ ದಾರಿ ಅನ್ನೋದು ಏನಾಗುತ್ತೆ ಕೆಲವೊಂದು ಟೈಮಲ್ಲಿ ನಮ್ಗೆ ತುಂಬಾ ಕಷ್ಟಗಳನ್ನ ಕೊಟ್ಬಿಡುತ್ತೆ ಅದಕ್ಕೆ ಒಂದು ವಾಕ್ಯವನ್ನ ಓದೋಣ ಒಂದು ತಸಿನ ಹೋಗಿದ್ದಾವೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ ಮನಗೊಂದಿದವರನ್ನು ಧೈರ್ಯ ಪಡಿಸಿರಿ ಬಲಹೀನರಿಗೆ ಆಧಾರವಾಗಿರಿ ಎಲ್ಲರಲ್ಲಿಯೂ ದೀರ್ಘ ಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ ವಿಷಯ ಏನಪ್ಪಾ ಅಂದ್ರೆ ಸಹೋದರ ಅಕ್ರಮವಾಗಿ ನಡೆಯವರಿಗೆ ಬುದ್ಧಿ ಹೇಳಿರಿ ಅಂತ ಅಕ್ರಮವಾಗಿ ನಡೆಯ ಕೆಲವ್ರು ಏನ್ ಮಾಡ್ತಾರಂದ್ರೆ ಅವರು ಮಾತಾಡಿದಂತ ಮಾತಿಂದ ಅವ್ರು ಮಾಡಿದಂತ ಕೆಲಸದಿಂದ ಬೇರೆಯವ್ರಿಗೆ ಎಷ್ಟು ಕೂಡ ವಿಷಯಗಳು ಕೂಡ ಅರ್ಥ ಮಾಡ್ಕೊಂಡಿರಲ್ಲ ಅಲ್ವಾ ಆ ಅವ್ರೇನ್ ಮಾಡಿರಲ್ಲ ತಾವು ಮಾಡಿದಂತ ಕೆಲಸದಿಂದ ಎಲ್ಲೆಲ್ಲಿ ಎಷ್ಟು ಅಪಾಯ ಆಯ್ತು ಅನ್ನೋಂತ ಭಾವನೆ ಇರಲ್ಲ ಕೊನೆ ತನಕ ಏನಂತಾರೆ ನಾನು ಕರೆಕ್ಟೇ ಮಾಡಿದ್ದೀನಿ ಬ್ರದರ್ ಐ ಆಮ್ ಆಲ್ ರೈಟ್ ಅನ್ನೋಂತ ಭಾವನೆ ಇರ್ತದೆ ನಾನು ತುಂಬಾ ಕರೆಕ್ಟ್ ಮಾಡಿದ್ದೀನಿ ತಮ್ಮ ಒಂದು ವಿಷಯಕ್ಕೋಸ್ಕರ ಹೋರಾಡಿರ್ತಾರೆ ಬಟ್ ಇನ್ನೊಬ್ಬರಿಗೆ ಅಲ್ಲಿಂದ ಏನೆಲ್ಲ ನೋವಾಯ್ತು ಎಷ್ಟೆಲ್ಲ ಕಷ್ಟವಾಯ್ತು ಅಲ್ವಾ ಇದೆಲ್ಲ ಈ ಅಕ್ರಮವಾಗಿ ನಡೆಯುವವರು ಕೆಲವೊಂದು ಟೈಮ್ ಇಂಥವ್ರಿಂದ ಇಂಥವ್ರು ಮಾಡಿದಂತ ಒಂದು ವಿಷಯದಿಂದ ಕೆಲವ್ರು ತುಂಬಾ ಮನಗೊಂದಿದವರಾಗಿರ್ತಾರೆ ಪ್ರೀತಿ ಸರೋಸರಿ ನಾನು ಕೆಲವೊಂದು ವಿಷಯ ಹೇಳಕ್ ಇಷ್ಟಪಡಲ್ಲ ಬಟ್ ಕೆಲವೊಂದು ವಿಷಯ ನಮ್ಮ ಒಂದು ಮನಸ್ಸಲ್ಲಿ ಅದಿರೋದ್ ನನಗೆ ನಮ್ಮ ಪ್ರೀತಿಯ ಸಹೋದರರು ಕೆಲವೊಂದು ಕಾರಣಗಳಿಂದ ಒಂದು ಎರಡು ಮೂರು ತಿಂಗಳಿಂದ ತುಂಬಾ ಡಿಸ್ಕರೇಜ್ ಆಗ್ತಿದೆ ಯಾಕಂದ್ರೆ ಆ ಸುವಾರ್ತೆ ಸೇವೆಯಲ್ಲಿ ಅವ್ರಿಗೆ ಆಗಿದಂತ ಒಂದು ಡಿಸ್ಕರೇಜ್ಮೆಂಟ್ ಎಷ್ಟು ಇತ್ತು ಅಂದ್ರೆ ಅವರು ಸೇವೆ ಮಾಡಿ ಓಡಾಡಿ ಅಲ್ಲಿ ಕಷ್ಟಪಟ್ಟು ಮಾಡ್ಕೊಂಡು ಜನರು ಮಾಡುವಂತ ಒಂದು ಕಷ್ಟವನ್ನ ನೆನೆಸ್ಕೊಂಡು ಅವ್ರು ಮಾಡುವಂತ ಕೆಲ್ಸಗಳನ್ನ ನಡೆಸ್ಕೊಂಡು ತುಂಬಾ ಮನಸ್ಸಿಗೆ ಬೇಜಾರಾಗಿ

ಕ್ರಿಸ್ತನ ಪ್ರೀತಿ ಸಗೋಸೋರಿ ನೋಡ್ರಿ ಕೆಲವೊಂದು ಟೈಮ್ ಅಲ್ಲಿ ನಾವ್ ಮಾಡುವಂತ ಕೆಲವೊಂದು ವಿಷಯಗಳು ಕೆಲವರನ್ನ ತುಂಬಾ ಮನಗುಂದಿಸ್ಬೋದು ಇಲ್ಲ ಏನಾಗುತ್ತಂದ್ರೆ ಈ ಇಕ್ಕಟ್ಟ ನಡೆಯೋದಿಕ್ಕೆ ಯಾರು ಅವ್ರಿಗೆ ಇಲ್ಲದಿದ್ದಾಗ ಇದ್ದಾಗ ಅಂದ್ರೆ ತುಂಬಾ ಕಷ್ಟವಾಗುತ್ತೆ ನಮ್ಗೇನಾದ್ರೂ ಕಷ್ಟ ಬಂದಾಗ ದೇವರ ವಾಕ್ಯ ಇದೆ ದೇವರ ಕೃಪಾಸನ ಐತೆ ಒಂದ್ ವೇಳೆ ನಾವು ಅಂತ ಸಹೋದರ ನೋಡ್ದ ನಿಜವಾಗ್ಲೂ ಅವ್ರು ಮನಗುಂದಿದವರಾಗಿ ಮನಗುಂದಿದ ಅಂದ್ರೆ ನಾವ್ ಅರ್ಥ ಮಾಡ್ಕೊಬೇಕು ಸುಮ್ ಸುಮ್ಮನೆ ಕೆಲವ್ರು ಏನ್ ಮಾಡ್ತಾರೆ ಮನಗೊಂದಿರ್ತಾರೆ ಆಕ್ಟಿಂಗ್ ಮಾಡ್ತಾರೆ ಅದಲ್ಲ ನಿಜವಾಗ್ಲೂ ದೇವ್ರಗೋಸ ಸೇವೆ ಮಾಡಿ ದೇವ್ರ್ ಸಲ ಕಷ್ಟಪಟ್ಟು ಒಳ್ಳೇದನ್ನ ಮಾಡಿ ಕೆಟ್ಟವನ್ನ ಅನುಭವಿಸ್ತಾರ ನೋಡ್ರಿ ಆ ಸಮಯದಲ್ಲಿ ಅವ್ರಿಗೆ ಡಿಸ್ಕರೇಜ್ ಆಗಿರುತ್ತೆ ಒಳ್ಳೇದೇ ಮಾಡಿರ್ತಾರೆ ಅದ್ರ ಏನಾಗಿರುತ್ತೆ ಅವ್ರಿಗೆ ಕೆಟ್ಟದು ಅಂತ ಬಂದಿರುತ್ತೆ ಅವ್ರನ್ನ ಮೇಲೆ ದೋಷರೂಪ ಬಂದಿರುತ್ತೆ ಅವಹೇಳನಗಳು ಬಂದಿರುತ್ತೆ ಅವರ ಸೇವೆಗೆ ಅಡ್ಡಿ ಆಗಿರುತ್ತೆ ಇಂಥ ಸಮಿತ ತುಂಬಾ ಡಿಸ್ಕ್ರೇಜ್ಮೆಂಟ್ ಆಗಿರುತ್ತೆ ಪ್ರೀತಿಸ್ ನಿಮಗೂ ನಮಗೆ ಎಲ್ರಿಗೂ ಹಾಗೆ ನಾವು ಹಾಗೆ ಅಂದ್ಬಿಟ್ಟು ಬೇರೆ ಸುವಾರ್ತೆ ಮಾತ್ರ ಅಲ್ಲ ನಿಮಗೂ ಇರುತ್ತೆ

ಏನಿದೆ ನಮ್ಗೆ ಸುಧಾಸ್ಕೊಳಕ್ಕೆ ಆ ಟೈಮ್ ಟೈಮಲ್ಲಿ ನಮ್ ಸಹೋದ್ರ ಜೊತೆಗಿರ್ತಾರೆ ಏನಾದ್ರು ಒಂದ್ ಒಳ್ಳೆ ಮಾತಾರೆ ಟೈಮ್ ಅಲ್ಲಿ ಜೊತೆಗಿರೋ ಸಗೋದರ ಮನಗುಂದಿದವರು ಇನ್ನು ಮನಗುಂದುವಂತೆ ಮಾತಾಡ್ಬಿಡ್ತಾರೆ ಅಲ್ವಾ ನಮ್ ಮೊದ್ಲೇ ಸುಟ್ಟೋಗಿರ್ತೀವಿ ಅವ್ರು ಇನ್ನೇನ್ ಮಾಡ್ತಾರೆ ಅದಕ್ಕೆ ಪೆಟ್ರೋಲ್ ಸುಡ್ದಂಗೆ ಕೆಲಸಗಳ ಮಾಡುವಂತ ವಿಷಯ ಕೂಡ ಉಂಟು ಇದೆಲ್ಲ ಆಗುತ್ತೆ ಇಲ್ಲ ಅಂತಲ್ಲ ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದೆ ಅಂತ ಬಂದಾಗ ಈ ರೀತಿ ಇರುತ್ತೆ ಅವ್ರು ಗೊತ್ತಿಲ್ದು ಮಾಡ್ಬೋದು ಗೊತ್ತಿಲ್ದೇನೂ ಮಾಡ್ಬೋದು ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ಮನುಷ್ಯರಿಂದ ಬರುವಂತ ಒಂದು ಧೈರ್ಯವಾಗ್ಲಿ ಮನುಷ್ಯರ ಮಾತಿನಿಂದ ಬರುವಂತ ಧೈರ್ಯವನ್ನು ನಾವು ಎದುರು ನೋಡಬಾರ್ದು ದೇವರಿಂದ ಬರುವಂತ ಮಾತು ದೇವರಿಂದ ಬರುವಂತ ದೇವರೇ ಬಂದಿರಲ್ಲ ಸಹೋದ್ರ ಮೂಲಕ ದೇವ್ರು ಮಾತಾಡಿದ್ರು ಸತ್ಯ ವಾಕ್ಯದ ಪ್ರಕಾರವಾಗಿ ಮಾತಾಡುವಂತ ವಿಷಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡೋದು ಅಲ್ವಾ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ವಾಕ್ಯದ ಪ್ರಕಾರವಾಗಿ ಈ ಮಣ ಗುಂದಿರ್ತಾರೆ ಏನಂತ ಮಾತಾಡೋದು ಹೌದು ನಾವೇನಾಗಿದ್ದೀವಿ ಇಕ್ಕ ದಾರಿಯಲ್ಲಿ ಬಂದಿದೀವಿ ಇಕ್ಕ ದಾರಿ ನಡೆಯಕ್ಕೆ ಬಂದಿದೀವಿ ಆಗಿರ್ಬೇಕು ನಮ್ಮ ಮನಸ್ಸು ಗುಂವಂತ ಸಮಸ್ಯೆಗಳಿರುತ್ತೆ ಬರ್ರಿ ಕ್ರಿಸ್ತನನ್ನ ನೋಡ್ರಿ ಇದೇ ಒಂದು ಇಬ್ಬರಿಯಾದವರಿಗೆ ಬರದಂತ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯದಲ್ಲಿ ಏನಂತಿದೆ ನಾತನ ಪಾಪಿಗಳಿಂದ ಎಷ್ಟೋ ವಿಪರೀತಗಳು ಸಹಿಸ್ಕೊಂಡು ಆತನ ಏನ್ ಮಾಡ್ರಿ ನೋಡ್ರಿ ಏಸ್ ಕ್ರಿಸ್ತನ್ಗಿಂತ ಬಂತ ನಮ್ಗೆ ಕಷ್ಟ ನೀತಿಯಾಗಿ ಸತ್ಯಕ್ಕೋಸ್ಕರ ಕೊನೆವರೆಗೂ ಸಗೋದ್ರ ಜೊತೆಗಿರೋರು ಅವ್ರನ್ನ ತೋರ್ಸಿಕೊಟ್ರು ಮನಸ್ಸನ್ನ ನೋಯಿಸಿದ್ರು ಕೂಡ ಅವ್ರನ್ನ ಪ್ರೀತಿ ಮಾಡಿದ್ರಲ್ಲ ನಾವು ಕೂಡ ಹಾಗೆ ಇರ್ಬೇಕು ನಮ್ಮನ್ನ ಮನಸ್ಸು ನೋಯಿಸೋರ್ನ ನಾವು ದ್ವೇಷ ಮಾಡದೆ ಅದರಿಂದ ಮನಗುಂದಿ ಹೋಗದೆ ಧೈರ್ಯವಾಗಿರ್ಬೇಕು ಅನ್ನೋ ವಿಷಯಗಳನ್ನ ನಮ್ ಜೊತೆಗಿರೋರಿಗೆ ನಾವು ವಾಕ್ಯದ ಮೂಲಕ ಎಷ್ಟ್ರೆ ವಾಕ್ಯದ ಮೂಲಕವಾಗಿ ವಾಕ್ಯವನ್ನ ತೋರಿಸಿ ವಾಕ್ಯವನ್ನ ಹೇಳಿ ಅದ್ರ ಮೂಲಕ ಅವ್ರನ್ನ ಬಲಪಡಿಸಬಹುದು ಸ್ವಂತವಾಗಿ ಬಲಪಡಿಸ್ಬಹುದು ತುಂಬಾ ಮಾತುಗಳು ಹೇಳ್ಬೋದು ಸಾವಿರ ಮಾತು ಹೇಳ್ಬಹುದು ಬಟ್ ಒಂದು ದೇವ್ರ ವಾಕ್ಯ ಇದೆಯಲ್ಲ ಅದು ತುಂಬಾ ಬಲ ಉಳ್ಳದ್ದು ಸರಿಯಾಗಿ ನೀವ್ ಅರ್ಥ ಮಾಡ್ಕೊಂಡಂತ ಒಂದು ದೇವ್ರ ವಾಕ್ಯನ ಸರಿಯಾದ ಸಮಯದಲ್ಲಿ ನೀವ್ ಹೇಳ್ತೀರಾ ಅಂದ್ರೆ ಹೇಳ್ತಾರಲ್ವಾ ನ್ಯಾಯಲ್ಲಿ ತಕ್ಕ ಸಮಯದಲ್ಲಿ ಹೇಳಿದಂತ ಮಾತು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟಂತ ಬಂಗಾರದ ಹಣ್ಣುಗಳಿಗೆ ಸಮವಾಗಿರುತ್ತೆ ಆ ರೀತಿಯಾಗಿ ನಮ್ಮ ಮಾತು ಏನಾಗ್ಬೇಕು ಒಂದು ಧೈರ್ಯವನ್ನ ಕೊಡ್ಬೇಕು ಅದಕ್ಕೆ ಏನಂತಿದ್ರೆ ಏನ್ ಮಾಡಿ ಆ ನಿಮ್ಮ ಜೋಳು ಬಿದ್ದ ಕೈಗಳ ನಡುಗು ಮಡಕಲ್ ಏನ್ ಮಾಡಿ ಸುಧಾರಿಸ್ಕೊಳ್ರಿ ಸುಧಾರಿಸ್ಕೊಂಡು ಮತ್ತೆ ಮಾಡ್ರಿ ನಡಿಯಕ್ಕೆ ಸಿದ್ಧವಾಗ್ರಿ ಮುಂದಿನ ವಾಕ್ಯ ಹೇಳ್ತಾ ಇದೆ ವಾಕ್ಯ ಓದಿ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೀರಿ ಹೀಗೆ ನಡೆದರೆ ಕುಂಟು ಕಾಲು ಉಳಿಕಿ ಹೋಗದೆ ವಾಸಿ ಆಗುವುದು ನಿಮ್ಮ ಕಾಲುಗಳಿಂದ ನೆಟ್ಟಗೆ ನಡೆಯಿರಿ ನಿಮ್ಮ ಕಾಲುಗಳಿಂದ ಅಂದ್ರೆ ಅಲ್ವಾ ಒಂದು ಯಾವ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ರಲ್ಲಿ ಅಪ್ಪ ಸ್ವಲ್ಪ ವಿಷಯವನ್ನ ನಿಮ್ಮ ಸ್ವಂತ ಕಾಲುಗಳಿಂದ ನೆಟ್ಟಗೆ ನಡೆಯಿರಿ ನಾವೆಲ್ರು ಕೂಡ ಏನಾಗಿದೆ ದೇವರ ದೃಷ್ಟಿಯಲ್ಲಿ ನಾವೆಲ್ರು ಕುಂಟ್ರೆ ಹ ನಮ್ ಯಾರಿಗೂ ನಡ ನಡಿಯಕ್ ಬರಲ್ಲ ಉಳುಕಿದ ಕಾಲ್ ಇದೆ ಆ ಉಳುಕಿದ ಕಾಲ್ಗೆ ಏನ್ ಮಾಡಿದಾರೆ ಸ್ಟಡಿಯಾಗಿ ನಡಿಯೋದಕ್ಕೆ ಕಾಲ್ ಕೊಟ್ಟಿದಾರಾ ದೇವ್ರು ನಮ್ ದಾರಿನ ಸಿದ್ಧ ಮಾಡಿದರ ನಾವ್ ನಡಿಯೋಕೆ ಬಲ ಕೊಟ್ಟಿದರ ಆ ಬಲವನ್ನ ತಗೊಳ್ಬೇಕಾಗುತ್ತೆ ದೇವ್ರ ಮಕ್ಳು ನಾವು ಕುಂಟ ಕಲಲ್ಲಿ ನಡೆಯೋದನ್ನ ಏನ್ ಮಾಡೋದು ಅವಾಯ್ಡ್ ಮಾಡ್ಬೇಕು ಕುಂಟ್ಕೊಂಡು ಕುಣ್ ಕುಣ್ಕೊಂಡು ನಡಿಯೋದಂದ್ರೆ ಎಷ್ಟು ದಿನ ನಡೆಯೋಕಾಗುತ್ತೆ ಎಷ್ಟು ದೂರ ಹೋಗಕ್ಕಾಗುತ್ತೆ

ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವ ಯಹೋನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು ಕಂಟಿನ್ಯೂ ಮಾಡ್ಲಾ ಸಾಕ್ ಅಲ್ವಾ ಇದೇ ಒಂದ್ ಮಾತು ಏನಪ್ಪಾ ಅಂದ್ರೆ ಎಲ್ಲಿ ಹೇಳ್ತಾರೆ ಇಸ್ರೇಲ್ ಜನರಿಗೆ ಈ ಸನ್ನಿವೇಶ ನಿಮ್ಗೆ ಗೊತ್ತ ಅದಕ್ಕೆ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಕ್ ಹೋಗಲ್ಲ ಎಷ್ಟರವರೆಗೆ ಎರಡು ಮಳಸಲ್ಲವರಾಗಿರ್ವೀರಿ ಯಹೋನ ದೇವರಾಗಿದ್ರ ಆತನ ಹಿಂಬಳಿಸಿ ಬಾಳನ ದೇವರಾಗಿದ್ರೆ ಅವನನ್ನೇ ಬಳಸ್ ಅಂದ್ರೆ ಏನ್ ಅರ್ಥ ದೇವ್ರ ಮಕ್ಳಿಗೆ ಇವತ್ತು ಎಷ್ಟೋರ್ಗೆ ಡಬಲ್ ಮೈಂಡ್ ಅಲ್ಲಿ ಇರ್ತೀರಾ ಎಷ್ಟ್ವರೆಗೂ ನೀವು ಕುಂಟುತಾ ಕುಂಟಿತಾ ನಡೀತೀರಾ ಇವತ್ತು ಬೀಳ್ತೀರಾ ಮತ್ತೆ ಹೇಳ್ತೀರಾ ಇವತ್ತು ಬೀಳ್ತೀರಾ ಮತ್ತೆ ಹೇಳ್ತೀರಾ ಎಷ್ಟು ದಿನ ಹೀಗೆ ನಡೀತೀರಾ

ನಾವು ಕುಂತ ಕುಂತ ಏನ್ ಮಾಡ್ತೀವಿ ನಡೀತೀವಿ ಕುಂತ ಕುಂತ ನಡಿಯೋದು ಚೆನ್ನಾಗಿರುತ್ತಾ ಅದಕ್ಕೆ ಕೆಲವೊಂದು ಹೇಳ್ತಾರೆ ನನ್ ಇಸ್ ಏಬಲ್ ಟು ವಾಕ್ ಅಪ್ರೈಟ್ಲಿ ಪರ್ಫೆಕ್ಟ್ಲಿ ಇನ್ ದಿ ಫುಟ್ ಪ್ರಿಂಟ್ ಆಫ್ ಅವರ್ ಲಾರ್ಡ್ ಅಟ್ ವೆರಿ ಬೆಸ್ಟ್ ವಿಲ್ರೂ ಕೂಡ ಕುಂಟ್ರೆ ನಾವ್ ಯಾರು ಕೂಡ ಸ್ಟೇಟ್ ಆಗಿ ನಡಿಯಕ್ಕಾಗಲ್ಲ ನಾವ್ ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಆದ್ರೆ ಕ್ರಿಸ್ತನ್ ಹೆಜ್ಜೆ ಜಾಡಿನ ಏನ್ ಮಾಡ್ರಿ ಹಿಂಬಾಲಿಸ್ರಿ ಸರಿಯಾಗ ಆತನ ಹೆಜ್ಜೆ ಜಡನೆ ಹಿಂಬಾಲಿಸೋದಾಗಿದ್ರೆ ನಾವು ಸ್ಟೇಟ್ ಆಗಿ ನಡಿಬಹುದು ಬಟ್ ಏನ್ ಮಾಡಲ್ಲ ನಾವು ನಾವ್ ಕೆಲಸಗಳನ್ನ ಮಾಡಲ್ಲ ಬಿ ಕರೆಜ್ ಸ್ಟ್ರಾಂಗ್ ಡೆಟರ್ಮೈನ್ ಫಾರ್ ದಿ ರೈಟ್ ಎಸ್ಪೆಷಲಿ ಇನ್ ಮ್ಯಾಟರ್ ಆಫ್ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ ಅಲ್ವಾ ಈ ಕುಂಟುತನಕ್ಕೆ ಇನ್ನೊಂದು ವಿಷಯ ಇನ್ನೊಂದು ಎಕ್ಸಾಂಪಲ್ ಯಾವ್ದು ಹೇಳ್ಬೋದು ಗೊತ್ತಾ ನಮ್ಮ ಏನಂತಾರೆ ನಮ್ಮನ್ನ ಹತೋಟಿ ಮಾಡೋದು ಸೆಲ್ಫ್ ಕಂಟ್ರೋಲ್ ನಮ್ಮನ್ನ ಕಂಟ್ರೋಲ್ ಮಾಡೋಕಾಗ್ತಿಲ್ಲ

ನಾನು ಯಾವಾಗ್ಲೂ ಇಷ್ಟ ಪಡಲ್ಲ ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಬೇಡದರಂತ ವಿಷಯ ಮಾತಾಡಕ್ಕೆ ಸತ್ಯಕ್ಕೆ ವಿರೋಧವಾದಂತ ವಿಷಯ ಮಾತಾಡಕ್ಕೆ ಇಷ್ಟಪಡಲ್ಲ ಆದ್ರೂ ಮಾತಾಡ್ತೀನಿ ಅಂದ್ರೆ ಏನರ್ಥ ನಾನು ಕಂಟ್ರೋಲ್ ಆಗ್ತಿಲ್ಲ ನನ್ ಕಂಟ್ರೋಲ್ ಔಟ್ ಆಫ್ ಕಂಟ್ರೋಲ್ ಇತ್ತು ನಾನು ಕಂಟ್ರೋಲ್ ಕಣ್ಣನ್ನ ಕಂಟ್ರೋಲ್ ಆಗ್ತಿಲ್ಲ ನಾನು ಯಾವ ವಿಷಯ ನೋಡ್ಬಾರ್ದು ಅಂತ ಅದನ್ನೇ ನೋಡ್ತೀನಿ ನಾನು ಕಣ್ಣನ್ನು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಾನು ಯಾವ ವಿಷಯ ಕೇಳ್ಬಾರ್ದು ಅಂತೀನೋ ಅದನ್ನೇ ಕೇಳ್ತಾ ಇರ್ತೀನಿ ನನ್ನ ಕಿವಿನ ಕೂಡ ನನ್ನ ಕೇಳಿ ಕಂಟ್ರೋಲ್ ಮಾಡೋಕಾಗ್ತಿಲ್ಲ ಕುಂಥಾ ಕುಂಥಾ ನಡೀತೀನಿ ಅದಕ್ಕೆ ಕೇಳ್ತಾ ಇರಿ ಎಷ್ಟು ಎಷ್ಟೊತ್ತು ಕುಂಟು ಕುಂಟಿ ನಡೀತೀರಾ ಹಾ ನೆಟ್ಟಗೆ ನಡೀರಿ ನಿಮ್ಮ ಕಾಲಲ್ಲಿ ನಿಮ್ಮ ಕಾಲಿನ ಮೂಲಕ ಏನ್ ಮಾಡ್ರಿ ಸ್ಟ್ರೈಟ್ ಆಗಿ ನಡೀರಿ ಇವತ್ತು ನಮ್ಗೆ ಎರಡು ಚಾಯ್ಸ್ ಇದೆ ಸೌರ ಸೌರವರ ಈ ಓಟ ನೋಡಕ್ಕೆ ನಮ್ಗೆ ಎರಡು ಚಾಯ್ಸ್ ಇದೆ ಒಂದು ಸ್ಟ್ರೈಟ್ ಆಗಿ ಓಟವನ್ನ ಧೈರ್ಯವಾಗಿ ಓಡ್ತೀವ ಇಲ್ಲ ಕುಂಡ್ಕೊಂಡು ನಡಿತೀವ ಏನ್ ಮಾಡೋಣ ಅಂತ ಡಿಸೈನ್ ಅಂತ ಸನ್ನಿವೇಶ ಇದೆ ಇದನ್ನ ಕೆಲದ್ರು ಎಲ್ಲಿಯಾ ಕೆಲದ್ರು ಎಲ್ಲಿವರೆಗೂ ಎರಡು ಮಾಡಿಸಲು ಅವರಾಗಿರ್ತೀರಾ ಒಂದ್ಸರಿ ಈಗಿರ್ತೀರಾ ಒಂದ್ಸರಿ ಆಗಿರ್ತೀರಾ ಒಂದ್ಸರಿ ಹಿಂಗ್ ಮಾಡ್ತೀರಾ ಒಂದ್ಸರಿ ಹಂಗ್ ಮಾಡ್ತೀರಾ ಯಾವಾಗ ಒಂದೇ ಮನ್ಸಲ್ಲಿ ನೀವು ಓಡೋದು ಅನ್ನೋಂತ ಪ್ರಶ್ನೆನ ಎರಿಯಾ ಕೆಲದ್ರೆ ಇಸ್ರಾಲ್ ಜನರಿಗೆ ಇವತ್ತು ಅದೇ ಪ್ರಶ್ನೆ ನಮ್ಮ ಮುಂದೆ ಇದೆ ಎಲ್ಲಿವರೆಗೂ ಕುಂಟತ ನಡೀತೀರಾ ಹ ಯಾವಾಗ ಸ್ಟ್ರೈಟ್ ಆಗಿ ನಡೀತೀವಿ ಕ್ರಿಸ್ತನ ಪಿ ತಿ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಕುಂಟುತ್ತನ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಬಲಹೀನತೆಗಳು ನಮ್ಮನ್ನ ನಾವು ಕಂಟ್ರೋಲ್ ಇರುವಂತ ವಿಷಯಗಳು ನಮ್ಮನ್ನ ಸ್ಟ್ರೈಟ್ ಆಗಿ ನಡಿಯಕ್ ಬಿಡ್ತಾ ಇಲ್ಲ ಕ್ರಿಸ್ತನ ದರಿಲ್ ನೇರವಾಗಿ ಧೈರ್ಯವಾಗಿ ಹೆಜ್ಜೆ ಹಾಕಕ್ ಬಿಡ್ತಾ ಇಲ್ಲ

ಬ್ಯಾಲೆನ್ಸ್ ಸ್ಟಿಕ್ ಇಲ್ಲಿ ಇಟ್ಕೊಂಡಿದ್ರ ನೋಡ್ರಿ ವ್ಯಕ್ತಿ ಅಲ್ವಾ ಬಿಡ್ರಿ ಆ ಸ್ಟಿಕ್ ನ ಆ ಸಪೋರ್ಟ್ ಬೇಡ ನಮ್ಗೆ ನಮ್ಮ ಕಾಲಲ್ಲಿ ನಡೆಯಕ್ಕೆ ಏನ್ ಮಾಡಿ ಪ್ರಯತ್ನ ಪಡಿ ಯಾವ ವಿಷಯ ನಮ್ಮ ಬಲಹೀನತೆ ಆಗಿದೆ ಯಾವ್ದು ನಮ್ಮನ್ನ ಕುಂಟಿ ನಡೆಯುವಂತೆ ಮಾಡ್ತಾ ಇದೆ ಇವತ್ತು ಯಾವ್ದು ಕ್ರಿಸ್ತನ ದರ ನಮ್ಗೆ ತುಂಬಾ ವೇಗವಾಗಿ ಓಡುವಂತೆ ಮಾಡ್ತಾ ಇಲ್ಲ ಇವತ್ತು ನಾವು ಏನಕ್ಕೋಸ್ಕರ ಪಟ್ಟಿದ್ವಿ ಕ್ರಿಸ್ತನ ಪ್ರೀತಿ ನಾವು ಕಾನ್ಸಲೇಷನ್ ಮಾಡಿದಾಗ ನಮ್ಮ ಗುರಿ ಒಂದಿತ್ತಲ್ಲ ಬಿಗಿನಿಂಗ್ ಒಂದಿತ್ತು ನಮ್ಮ ಎಂಡಿಂಗ್ ಕೂಡ ಒಂದಿದೆ ತಾನೆ ಈ ಆರಂಭ ಮತ್ತೆ ಅಂತ್ಯದ ಮಧ್ಯೆ ನಡ್ ನಡುವೆ ತುಂಬಾ ದೊಡ್ಡ ಒಂದು ದಾರಿ ಇದೆಯಾ ದೊಡ್ಡ ಒಂದು ಪಯಣ ಇದೆಯಾ ಓಡ್ ತಾನೆ ಓಡ್ ಮುಗಿಸೋದೇನ್ ದೊಡ್ಡ ವಿಷಯ ಅಲ್ಲ ಅಂತ ನೀವ್ ಅನ್ಕೊಬೋದು ಆದ್ರೆ ಹೇಳ್ತಾರೆ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಪ್ರೈಸ್ ಅನ್ಬಿಟ್ರಿ ನಾನು ಓಡ್ತೀನಿ ಅಂತ ಓಡ್ಬಿಟ್ಟು ಕೊನೆಗೆ ಎಲ್ಲಾ ಮೇಲೆ ನಾನು ಓಡಿದ್ರೆ ಏನ್ ಪ್ರಯೋಜನ ಇದೆ ಓಡ್ಬೇಕ ನನ್ ಕೈ ಕಾಲು ತಾನೆ ನನ್ ಕಾಲ್ ಕರೆಕ್ಟ್ ತಾನೆ ಆ ದೇವ್ರ ಮಕ್ಳು ಇವತ್ತು ನಾವು ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ ಈ ವಿಷಯವ್ ಬಗ್ಗೆ ಯೋಚನೆ ಮಾಡೋಣ ನಮ್ಮ ಬಗ್ಗೆ ಥಿಂಕ್ ಮಾಡೋಣ ಯಾರಿಗೂ ಏನು ಗೊತ್ತಿಲ್ಲ ಕೃಷ್ಣನ್ ಪ್ರೀತಿ ಅವ್ರೆ ನನ್ನ ಕೇಳಿದ್ರೆ ನನ್ ಬಗ್ಗೆ ನಿಮ್ಗೆಲ್ಲ ನನ್ನ ಸಬ್ಜೆಕ್ಟ್ ಮಾತಾಡೋದು ಗೊತ್ತು ನನ್ನ ಪರ್ಸನಲ್ ಲೈಫ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅಲ್ವಾ ಯಾರಾದ್ರೂ ನನ್ನ ಬಗ್ಗೆ ಹೇಳಿರ್ತಾರೆ ಆದ್ರೂ ಅಷ್ಟು ವಿಷಯ ಗೊತ್ತಿರುತ್ತೆ ಅಷ್ಟೇ ನನ್ನ ಜೊತೆಗೆ ಯಾರಾದ್ರೂ ಇದ್ದವರು ಮಾತ್ರ ನನ್ನ ಬಗ್ಗೆ ಏನಂತ ಗೊತ್ತು ಹಾಗೆ ನಿಮ್ ಬಗ್ಗೆ ನನಗೇನ್ ಗೊತ್ತು ಎಲ್ಲರ ಬಗ್ಗೆ ಬಲ್ಲವರು ದೇವರಾಗಿದ್ದಾರೆ ಎಲ್ಲ ಹೃದಯವನ್ನ ಅರಿತವರು ದೇವರಾಗಿದ್ದಾರೆ ಕರೆಕ್ಟ್ ಅಲ್ವಾ ನಮ್ಮ ಬಲಹೀನತೆ ಏನು ದೇವ್ರಿಗೆ ಗೊತ್ತು ನಮ್ಗೆ ಇವತ್ತು ಇವತ್ತು ವಾಕ್ಯವನ್ನ ಕೊಡ್ತಾ ಇದ್ರ ಅಂದ್ರೆ ಅದು ದೇವ್ರ ಮೂಲಕ ಬರ್ತಾ ಇದೆ ನಮ್ಗೆ ಗೊತ್ತು ಏನಕ್ಕೆ ವಿಷಯ ಹೇಳ್ತಾ ಇದ್ರ ಅಂದ್ರೆ ನನ್ನ ಕುಂಟುವಿಕೆಗೆ ಕಾರಣ ಏನಂತ ನನಗೆ ಗೊತ್ತು ನಾನು ಯಾಕೆ ಇವತ್ತು ಕುಂಟು ಕುಂಟ ನಡೀತಾ ಇದೀನಿ ಅನ್ನೋದು ನನಗೆ ಗೊತ್ತು ನಾನು ಯಾಕೆ ಇವತ್ತು ಸ್ಟ್ರೈಟ್ ಆಗಿ ನಡೀತಾ ಇಲ್ಲ ನನ್ ಯಾಕೆ ಕಿಸ್ತನ ದಾರಿಯಲ್ಲಿ ನಾನು ಓಡ್ತಾ ಇಲ್ಲ ನನ್ಗೆ ಜೀಲ್ ಇಲ್ಲ ನನ್ಗೆ ಯಾಕೆ ವೈರಾಗ್ಯ ಇಲ್ಲ ಅಲ್ವಾ ಇವತ್ತಿರ್ತೀನಿ ತುಂಬಾ ಎನ್ಕರೇಜ್ ಆಗಿ ನಾಳೆ ನೋಡಿದ್ರೆ ನಂಗೆ ಇರೋದೇ ಇಲ್ಲ ನಾಳೆ ಬೆಲವಿನ ಬಲಹೀನತೆ ಆಗಿರ್ತೀನಿ ನಾಳೆ ನಾಳೆ ಸತ್ಯದ ಮೈಂಡ್ ಏನಾಗಿರಲ್ಲ ಮತ್ತೆ ಎಲ್ಲಾದ್ರೂ ಒಂದ್ಸರಿ ಏನಾದ್ರು ಏನೋ ಕ್ಲಾಸ್ ಕೇಳಿದ್ರೆ ಎಲ್ಲ ಸಗೋದ್ರ ಮೀಟ್ ಮಾಡಿದ್ರೆ ಎಲ್ಲಾ ಬೈಬಲ್ ಓದಿದ್ರೆ ಮತ್ತೆ ಸ್ಟ್ರಾಂಗ್ ಆಗ್ತೀನಿ ಮತ್ತೆ ಓಡ್ತೀನಿ ಮತ್ತೆ ಶುರು ಮಾಡ್ತೀನಿ ಅಲ್ವಾ ಮತ್ತೆ ಎಲ್ಲ ಒಂದ್ ಕಡೆ ಏನೋ ಒಂದ್ ವಾಕ್ಯ ಕೇಳಿಬಿಟ್ಟು ಒಂದ್ ಸ್ಟ್ರಾಂಗ್ ಬಂದ್ಬಿಡ್ತೀವಿ ಮತ್ತೆ ಓಡ್ತೀನಿ ಮತ್ತೆ ಕುಣ್ತೀನಿ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕ್ರಿಸ್ತನ ಪ್ರೀತಿಯ ಸಗೋಸೌ ಗುರಿನ ಮುಟ್ಟಕ್ಕಾಗುತ್ತಾ ಹ್ಮ್ ಏನ್ ಮಾಡ್ಬೇಕು ನಿಮ್ಮ ಕಾಲುಗಳಿಂದಲೇ ನೆಟ್ಟಗೆ ನಡೆಯಿರಿ ಪ್ರಾಕ್ಟೀಸ್ ಮಾಡಿ ಆ ಯಾವುದು ಸಪೋರ್ಟ್ ಬೇಡ ನಮ್ಗೆ ಕ್ರಿಸ್ತನನ್ನ ನೋಡೋಣ ನಮ್ಮನ್ನು ಅದಕ್ಕೆ ಒಂದು ಬಿಗಿನಿಂಗ್ ಅಲ್ಲಿ ನಮ್ಮನ್ನು ಏನಂತ್ರ ಇಬ್ರಿಯದವರಿಗೆ ಬರದಂತ ಪತ್ರಿಕೆಯಲ್ಲಿ ಓದ್ರಿ 1ನೇ ಅಧ್ಯಾಯ ಒಂದನೇ ವಾಕ್ಯ ರಿಚರ್ ಬದರ್ ಆ ಅದು ಟ್ರಾನ್ಸಿಷನ್ ಯಾತ್ರೆ ಬರುತ್ತೆ ಅದರದು ಆ ಯಾವುದು ಯಾವುದು ಅದು ಒಂದು ವರ್ಷ ಹದಿನೆಂಟು ಇಪ್ಪತ್ತೊಂದು ಕನ್ನಡ ಓದಿದ್ನಲ್ಲ ತಮಿಳಲ್ಲಿ ಓದಿಸಿರಲ್ಲ ಅದು ಕನ್ನಡ ಏನು ಏನ್ ಬರ್ತದೆ ಅಂದ್ರೆ ನೀವು ಯಾವ ಎಲ್ಲಿವರೆಗೂ ಕುಂಟು ಕುಂಟು ನಡೀತೀರಾ ಅಂತ ಹಾ ಸರಿ 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 ಓಕೆ ಎರಡು ಮನು ಸಲುವರಾಗಿ ಅಂತ ಬರ್ದಿದ್ದೀರಾ ಇಲ್ಲಿ ಹಾ ಅದು ಕನ್ನಡದಲ್ಲಿ ಕುಂಟು ಕುಂಟು ಯಾವಾಗ್ ಎಲ್ಲಿವರೆಗೂ ನಡೀತೀರಾ ನೀವು ಕರೆಕ್ಟ್ ಆಗಿ ನಡೀರಿ ಒಂದೇ ಡಿಸಿಷನ್ ಮಾಡಿ ಒಂದೇ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀರಿ ಹಾ ಆದ ಕಾರಣ ಹತ್ತು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ ಆ ಕೇಳ್ತಾ ಇರಲ್ವಾ ನಮ್ಮನ್ನ ಅಭ್ಯಂತರ ಮಾಡುವ ಎಲ್ಲ ಎಲ್ಲಾ ಭಾರವನ್ನು

ಇದನ್ನ ಇಟ್ಕೊಂಡು ದೇವ್ರದ ದೇವ್ರ ವಿಷಯ ಇಟ್ಕೊಂಡು ಓಡಕ್ ಆಗಲ್ಲ ಕೈ ತಗದ್ ಬಿಸಾಕ್ರಿ ಎನ್ನದು ಹತ್ತಿ ಪಾಪ ಪಾಪ ಹೆಂಗಿದೆ ನಮ್ಗೆ ಆ ಪಾಪ ನಮ್ಗೆ ಅಂದ್ರೆ ನಮ್ ಮೇಲ್ ಬಂತು ಅಂದ್ರೆ ಅಂದ್ರೆ ಕೆಲವೊಂದು ಟೈಮಲ್ಲಿ ನಾವು ಓಡೋದೇ ಕಷ್ಟ ಲಗೇಜ್ ಎತ್ಕೊಂಡು ಹೋಗಕ್ಕಾಗುತ್ತಾ ಅದನ್ನೇ ಹೇಳ್ತಾರ ಇಂತದೆಲ್ಲ ಏನಾಗುತ್ತೆ ಇದ್ರೆ ನಾವು ಸ್ಟ್ರೈಟ್ ಆಗಿ ಹೋಗೋಕಾಗಲ್ಲ ಕುಂಬೇಕಾಗುತ್ತೆ ಒಂದು ಐವತ್ತು ಕೆಜಿ ವೇಟ್ ಮೂಟೆ ತಗೊಂಡು ನಾವು ಸ್ಟ್ರೈಟ್ ಆಗಿ ಓಡಕ್ ಆಗುತ್ತಾ ಓಡ್ತೀರಾ ಬಳಗಿನವ್ರು ಹೆಂಗಿರ್ತೀವಿ ತಗೊಂಡು ಓಡಕ್ಕಾಗಲ್ಲ ಆಗಲ್ಲ ಎಲ್ಲೋ ಬೀಳ್ತೀವಿ ಈ ತರ ಆಗುತ್ತೆ ಸಾದ್ರಿಂದ ದೇವ್ರ ಮಕ್ಳು ಇದಕ್ಕಿಂತ ವಿಷಯಗಳ ಏನ್ ಮಾಡಣ ತೆಗೆದು ಯಾರ್ ಕೈಲಿದೆ ನಮ್ ಕೈಲಿದೆ ಕ್ರಿಸ್ತನ ಪ್ರೀತಿ ಸರಸ್ವೈ ನೀವ್ ಕೇಳ್ಬೋದು ಹೆಂಗ್ ಬ್ರದರ್ ಇಂಥ ವಿಷಯಗಳನ್ನ ನಾವು ತಗದಿರದು ಪ್ರತಿ ಸರಿ ದೇವರ ಮಾತು ನಮ್ಮನ್ನ ಕರಿತಾ ಇದೆ ದೇವರ ವಾಕ್ಯ ನಮ್ಮನ್ನ ಕೂಗ್ತಾ ಇದೆ ದೇವ್ರ ವಾಕ್ಯದ ಬಲದಿಂದ ದೇವ್ರ ವಾಕ್ಯದಲ್ಲಿ ಇರುವಂತ ನಂಬಿಕೆಯಿಂದ ನಾವು ಧೈರ್ಯವಾಗಿ ಹೆಜ್ಜೆ ಇಡಬಹುದು ಹಾಗೆ ನಾವು ಹೆಜ್ಜೆ ಇಡ್ತಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ದೇವ್ರ ವಾಕ್ಯದವನ್ನ ಸಂಪೂರ್ಣವಾಗಿ ನಾವು ನಂಬಿಕೆ ಇಡ್ತಾ ಇಲ್ಲ ಸಂಪೂರ್ಣವಾಗಿ ನಾವು ವಿಧೇಯತೆ ಆಗಿಲ್ಲ ಸಂಪೂರ್ಣವಾಗಿ ಗ್ರಹಿಸ್ಕೊಳ್ತಾ ಇಲ್ಲ ಮೊದಲನೇದಾಗಿ ಅದನ್ನ ಅರ್ಥ ಮಾಡ್ಕೊಬೇಕು ಅದನ್ನ ಕೇಳ್ಬೇಕು ಕೇಳುವಂತ ವಿಷಯವನ್ನ ಸರಿಯಾಗಿ ಕೇಳಿ ಅದನ್ನ ಅರ್ಥ ಮಾಡ್ಕೊಬೇಕು ಅದಾದ ನಂತರ ಅದ್ಮೇಲೆ ನಂಬಿಕೆ ಇಡ್ಬೇಕು ಇದು ಇಷ್ಟೇ ಮಾಡಿದ್ರೆ ಸಾಕು ನಾವು ಕುಂಟ್ರಾಗಿ ನಡೆಯಲ್ಲ ಅಂದ್ರೆ ನಾವು ಕುಂಟ್ರಗ್ ನಡೀ ಕಾರಣ ಏನಾಗ್ತಿದೆ ಮೊದಲನೇದಾಗಿ ದೇವ್ರ ವಾಕ್ಯವನ್ನ ಸರಿಯಾಗಿ ಕೇಳ್ತಾ ಇಲ್ಲ ಎರಡನೇದಾಗಿ ದೇವ್ರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಮೂರನೇದಾಗಿ ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇರ್ತಾ ಇಲ್ಲ ಇದಿಷ್ಟು ವಿಷಯ ನಾನು ಮಾಡಿದ್ರೆ ಇದರಿಂದ ದೇವ್ರ ದಾರಿ ನಾವು ನೆಟ್ಟಗೆ ಓಡಕ್ಕಾಗ್ತಾ ಇಲ್ಲ ಪ್ರತಿದಿನ ಸಿಗುವಂತ ಬಲವನ್ನ ನನ್ನ ದೇಹಕ್ಕೆ ತಗೊಳಕಾಗ್ತಿಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ ಈ ಪೋಲಿಯೋ ಡ್ರಾಪ್ ಆಗ್ತಾರೆ ಹಾ ಪೋಲಿಯೋ ಡ್ರಾಪ್ ಅನ್ನೋದೇನೊಂದು ನೋಡ್ಬೇಕಾರೆ ಆ ಮಕ್ಕಳಿಗೆ ಏನಾಯ್ತು ಒಂದು ಟೈಮ್ ಅಲ್ಲಿ ದೊಡ್ಡ ರೀತಿಯಾಗಿ ಆ ಒಂದು ಆ ಒಂದು ಸಮಸ್ಯೆಗಳಿಂದ ಅವರ ದೇಹ ಅಂಗವೈಕಲ್ಯ ಆಗ್ತಾ ಇತ್ತು ಅಂಗವೈಕಲ್ಯ ಏನಪ್ಪಾ ಅಂದ್ರೆ ಆ ಒಂದು ಪೋಲಿಯೋ ನ ಕೊಡುವಂತ ಉದ್ದೇಶ ಏನಂದ್ರೆ ಏನ್ ಕೊಡ್ತಾರ ಅಂತ ನಾವು ಯೋಚನೆ ಮಾಡ್ತೀವಿ ಕೆಲವೊಂದು ಟೈಮ್ ಅಲ್ಲಿ ಏನ್ ಮೆಡಿಸಿನ್ ಇರ್ಬೋದು ಅದ್ರಲ್ಲಿ ನೀವೆಲ್ಲ ಕೆಲವೊಂದು ವೈದ್ಯಕೀಯ ಒಂದು ಆ ವೈದ್ಯಕೀಯ ಇದಕ್ಕೆ ತುಂಬಾ ಕನೆಕ್ಟ್ ಆಗಿದೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಮೆಡಿಕಲ್ ಡಿಪಾರ್ಟ್ಮೆಂಟ್ ಗೆ ಕ್ಲೋಸ್ ಆಗಿರೋರು ಯಾರಾದ್ರೂ ಗೊತ್ತಾಗುತ್ತೆ ಯಾಕಂದ್ರೆ ಅಲ್ದನ್ನ ಏನಪ್ಪ ಅಂದ್ರೆ ಯಾವ ಒಂದು ಕ್ರಿಮಿ ನಮ್ಮನ್ನ ಆ ರೀತಿ ತರುತ್ತೋ ಅದೇ ಕ್ರಿಮಿನ ತಗೊಂಡು ಅದನ್ನ ಏನ್ ಮಾಡ್ತಾರೆ ಅದ್ರ ಬಲವನ್ನ ಅದನ್ನೇ ಅದನ್ನ ಏನ್ ಮಾಡ್ತಾರೆ ಅದ್ರ ಬಲವನ್ನ ತೆಗೆದು ಆಪೋಸಿಟ್ ಆಗಿ ಏನ್ ಮಾಡ್ತಾರೆ ಕೊಡ್ತಾರೆ ಅಂದ್ರೆ ಆ ಸಮಸ್ಯೆಯಲ್ಲಿ ನಮ್ಮ ದೇಹ ಆ ಒಂದು ಜೀವನಗಳ ವಿರುದ್ಧವಾಗಿ ಏನಾಗುತ್ತೆ ಅದನ್ನ ವೀಕ್ ಮಾಡಿರ್ತಾರೆ ಅಷ್ಟಾಗಿ ಸ್ಟ್ರಾಂಗ್ ಆಗಿಟ್ಟಿರಲ್ಲ ಅದು ಅದು ವೀಕ್ ಮಾಡಿರ್ತಾರೆ ಅದು ಕೊಟ್ಟಿರ್ತಾಗ ಅಂದ್ರೆ ಅದ್ರ ಜೊತೆಗೆ ಹೋರಾಡಿ ಓರಾಡಿ ಓರಾಡಿ ಅದನ್ನ ಜಯಿಸುವಂತ ಮದ್ದನ್ನ ಪ್ರಿಪೇರ್ ಮಾಡಿರುತ್ತೆ ನಮ್ಮ ದೇಹ ಪ್ರಿಪೇರ್ ಮಾಡಿ ನಮ್ಮ ಮೈಂಡ್ ಸ್ಟೋರ್ ಮಾಡ್ಬಿಡುತ್ತೆ ಅಲ್ವಾ ಸ್ಟೋರ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವಾಗ್ಲೂ ಒಂದು ಕ್ರಿಮಿ ನಮ್ ದೇಹಕ್ಕೆ ಅಟ್ಯಾಕ್ ಮಾಡಿದ್ರು ಇಮಿಡಿಯೇಟ್ ಆಗಿ ಏನ್ ಮಾಡುತ್ತೆ ಅದೇ ಫಾರ್ಮುಲಾನ ಯೂಸ್ ಮಾಡುತ್ತೆ ನೋಡಿ ನಮ್ ದೇಹ ಯಾಕಂದ್ರೆ ಮೊದ್ಲೇ ಇದೆ ನೀನ್ ಇದ್ ಮೊದಲು ಬಂದಿದ್ಯಾ ನನ್ಗೆ ಗೊತ್ತಿದೆ ನಾನು ಹೋರಾಡಿ ಜಯಿಸಿದ ಯಾವ ರೀತಿ ಓಡಾಡ್ಬೇಕಂತ ನನ್ ಗೊತ್ತು ಯಾವ ಯಾವೊಂದು ಕೆಮಿ ಒಂದು ಆ ಒಂದು ವಿಷಯವನ್ನ ನಿನ್ಗೆ ಅಪ್ಲೈ ಮಾಡಿದ್ರೆ ನೀನು ಸೋತೋಗ್ತೀನಿ ಅಂತ ಗೊತ್ತು ಅಂತ ಗೊತ್ತ ಮೈಂಡ್ ಡಿಸೈಡ್ ಮಾಡಿ ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡಿ ಅದನ್ನ ಸಾಯಿಸಿದೆ ಅಲ್ವಾ ಅದಿಕ್ಕೆ ನಮ್ಮ ದೇಶದಾದ್ಯಂತ ಇಂತ ಒಂದು ಅಹ್ ಏನಂತಾರೆ ರೋಗ ನಿರೋಧಕ ಶಕ್ತಿ ಮದ್ದು ಚುಚ್ಚು ಚುಚ್ಚುಮದ್ದುಗಳನ್ನ ಮಕ್ಕಳುಗಳ ಕೊಡ್ತಾವೆ ಬಿಸ್ತಲ್ ಸೌರ್ಯರೆ ನಮ್ಗಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಯಾವ ವಿಷಯ ನಮ್ಮನ್ನ ನಮ್ಮನ್ನ ವಿರೋಧವಾಗಿ ಕೆಲಸ ಮಾಡ್ತಾ ಇದೆಯೋ ಯಾವ ವಿಷಯ ನಮ್ಮನ್ನ ತಡಿತಾ ಇದೆಯೋ ಯಾವ ವಿಷಯ ದೇವರ ಸನ್ನಿಧಿಗೆ ಬರೋದಕ್ಕೆ ಅಡ್ಡಿ ಮಾಡ್ತಾ ಇದ್ಯೋ ಅದಕ್ಕೆ ಶಕ್ತಿ ಇರೋದ್ರಿಂದಲೇ ಹೋರಾಡ್ತಾ ಇದೆಯೋ ಅದಕ್ಕೆ ವಿರೋಧವಾದ ಶಕ್ತಿನ ನಾವು ಅರ್ಥ ಮಾಡ್ಕೊಬೇಕು ದೇವರ ಮಕ್ಕಳು ಅದನ್ನ ಜಯಿಸುವಂತ ಶಕ್ತಿನ ಅರ್ಥ ಮಾಡ ಅಲ್ವಾ ಇವತ್ತು ದೇವ್ರ ಮಕ್ಕಳು ದೇವರ ದಾರಿಯಲ್ಲಿ ಕ್ರಿಸ್ತನ ದಾರಿಯಲ್ಲಿ ನಾವು ನಡಿಬೇಕಾದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವೆಲ್ರು ಬೆಳಿಬೇಕಾದ್ರೆ ನಮ್ಗೇನು ಬೇರೆ ಏನು ಟಾಪಿಕ್ ಏನ್ ಕೊಡಲಿಲ್ಲ ದೇವ್ರು ನೀವ್ ಹೆಂಗಾದ್ರು ಮಾಡಿ ಒಂದು ಪಿ ಹೆಚ್ ಡಿ ನ ಯಾರು ಪಿ ಹೆಚ್ ಡಿ ನ ಡಾಕ್ಟರ್ ಆಫ್ ಫಿಲಾಸಫಿನ ನೀವು ರ್ಯಾಂಕ್ ಸ್ಟೂಡೆಂಟ್ ಆಗ್ತಿರೋ ಅಂದ್ರೆ ತುಂಬಾ ಉನ್ನತವಾದಂತ ಅಂಕಗಳ ತಗೊಳ್ತಿರೋ ಅವ್ರ ಮಾತ್ರ ಪರ್ಲೋಕ್ ಅಂತ ಕರೀಲಿಲ್ಲ ಇಲ್ಲ ಬೇರೆ ಯಾವ್ದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನ ಮುಗಿಸಿ ಅಂತ ಕರೀಲಿಲ್ಲ ನಿಮ್ಮೆಲ್ಲರೂ ಕ್ರಿಸ್ತನ ಸಾರೂಪದಲ್ಲಿ ಬೆರ ಅಂದ್ರೆ ನಾವು ಯಾರನ್ನ ಗಮನಿಸ್ಬೇರಬೇಕು ಕ್ರಿಸ್ತನನ್ನ ಗಮನಿಸಬೇಕು ಕರೆಕ್ಟ್ ಅಲ್ವಾ ಕ್ರಿಸ್ತನನ್ನ ನಾವು ಗಮನಿಸಿದ್ದೇ ಆದ್ರೆ ಸರಿಯಾಗಿ ಕ್ರಿಸ್ತನ ಗಮನಿಸಿ ಆತನ ಗುಣಗಳನ್ನ ಆತನ ವಾಕ್ಯದ ಮೂಲಕ ಬರುವಂತ ಬಲಗಳನ್ನ ನಮ್ ತಗೊಳಿದ್ದೆ ಆದ್ರೆ ಈ ರೀತಿ ನಾವು ಕುಂಟಿ ನಡೆಯೋದಿಕ್ಕೆ ಸಾಧ್ಯತೆಗಳೇ ಇಲ್ಲ ನಾವು ನಮ್ಗೆ ಇನ್ನೂ ಇನ್ನೂ ಹೆಚ್ಚಾಗಿ ಹೇಳಬೇಕಾದ್ರೆ ಮಾತಲ್ಲಿ ನಾವು ಕ್ರಿಸ್ತನನ್ನ ಗಮನಿಸ್ತಾ ಇದೀವಿ

ಕ್ರಿಸ್ತನ ಬಗ್ಗೆ ಎಲ್ಲ ತಿಳ್ಕೊಳಕ್ ಇಷ್ಟಪಡ್ತೀವಿ ಆದ್ರೆ ಕ್ರಿಸ್ತನ್ ಅಂತ ಆಗೋದಕ್ಕೆ ಇಷ್ಟಪಡಲ್ಲ ಕ್ರಿಸ್ತನಂತೆ ನಾವೇನಾಗ್ತಿವಿ ಅಂದ್ರೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತೀವಿ ಆದ್ರೆ ಏನ್ ಮಾಡಲ್ಲ ಅಂದ್ರೆ ಕ್ರಿಸ್ತನನ್ನ ಪ್ರೀತಿ ಮಾಡಲ್ಲ ಅಂದ್ರೆ ಕ್ರಿಸ್ತನಂತೆ ನಾವು ಆಗ್ಬೇಕಂತ ಬಯಸ್ಬೇಕು ಕ್ರಿಸ್ತನ ಪ್ರೀತಿ ಸರ್ ಕ್ರಿಸ್ತನಂತೆ ಕ್ರಿಸ್ತನ್ ಹೇಗಿರ್ತಾನೆ ಅಂತ ಎಲ್ಲಾ ವಿಷಯ ತಿಳ್ಕೊಳ್ಳೋದು ನಾಲೆಜ್ ಮಾತ್ರ ನಾನ್ ಜ್ಞಾನವಾಗಿರುತ್ತೆ ಆದ್ರೆ

ನಾವು ಹಿಂಗೆ ಇರ್ತಿವ ಇದನ್ನ ಹೇಳ್ತಾರ ಕುಂಟು ಕುಂಟು ನಡೀತೀರಾ ಕ್ರಿಸ್ತನಂತೆ ನಡಿಯಕ್ಕಾಗಲ್ಲ ನೀವು ವೇಗವಾಗಿ ಓಡಕ್ಕಾಗಲ್ಲ ಇವತ್ತು ನಮ್ಮ ಕೈಲಿ ಇದನ್ ತಗೊಳಕ ಪಿಸ್ತನ್ ಪ್ರೀತಿಯ ಸೌರ ಸೌರ್ಯರೆ ಯೋಚನೆ ಮಾಡಿ ಒಂದು ವಿಷಯ ಹೇಳ್ತಾ ನಮ್ಮ ಸುತ್ತಮುತ್ತಲು ನೋಡ್ರಿ ದೇಶ ದೇಶಗಳಲ್ಲಿ ಯುದ್ಧ ರೋಗಲಿ ಜನ ಸಾಯ್ತಾ ಇದಾರೆ ಆ ಹಸಿವೆಯಿಂದ ಜನ ಸಾಯ್ರಿ ಎಷ್ಟೋ ಜನ ಇನ್ನೆಲ್ಲೋ ಒಂದ್ ಕಡೆ ಏನಾಗ್ತಿದೆ ಪ್ರಕೃತಿ ವಿಕೋಪದಿಂದ ಸಾಯ್ತಾರೆ ಎಷ್ಟೋ ಜನ ಇದ್ರೆಲ್ಲ ಮಧ್ಯದಲ್ಲಿ ಅವರಲ್ಲಿ ಒಬ್ರು ನಾವ್ ಯಾಕೆ ಆಗಿರ್ಬಾರ್ದು ಅಷ್ಟೊಂದು ಸ್ಪೆಷಾಲಿಟಿ ನಮ್ ಸುತ್ತಲೂ ನಡೀತಾ ಇದೆ ತಾನೆ ಎಲ್ಲಾ ದಿಕ್ಕುಗಳಲ್ಲ ನಡಿತಾ ಇದೆ ನಮ್ಗೆ ಯಾಕೆ ನಡೀತಾ ಇಲ್ಲ ಯಾಕೆ ನಡೀತಾ ಇಲ್ಲ ದೇವರು ನಮ್ಮನ್ನ ಇವತ್ತಲ್ಲ ನಾಳೆ ಕ್ರಿಸ್ತನ ಸ್ವರೂಪ ಬೆಳೆಸ್ಕೊಳಕ್ಕೆ ಓಟ ಓಡಿ ಅಂತ ನಂಬಿಕೆಯಲ್ಲಿ ಕಾಯ್ತಾ ಇದಾರೆ ನಾವು ಕೊನೆಯವರೆಗೆ ಕುಂಟದ ನಡೀತಾ ಇದ್ರೆ ಹೆಂಗಿರುತ್ತೆ ಒಂದ್ ಮಗು ಹುಡ್ತಾ ಹುಡ್ತಾ ಉಡ್ತಾ ಬೆಳಿತಾ ಇರುತ್ತೆ ಅದು ತೆವಲ್ತಾ ಇರುತ್ತೆ ಒಂದಿನ ನಡಿಬೇಕು ಮಗು ತಂದೆ ತಾಯಿ ಕಾಯ್ತಾ ಇರ್ತಾರ ತಾನೆ ಒಂದಲ್ಲ ಒಂದ್ ದಿನ ನನ್ ಮಗು ನಡೆಯುತ್ತೆ ಅನ್ ಆ ಮಗು ಏನ್ ಮಾಡುತ್ತೆ ಒಂದು ಒಂದ್ ವಯಸ್ಸಾಗಿ ಕ್ರಾಸ್ ಮಾಡುದು ನಡೀತಾ ಇಲ್ಲ ಎರಡು ವಯಸ್ಸಾದ್ರೂ ನಡೀತಾ ಇಲ್ಲ ಏನ್ ಮಾಡ್ತಾರ ಅವಾಗ ಬಿಟ್ಬಿಡ್ತಾರ ಮಗುನ ಇನ್ ಮಗು ನಡಿಯದ ಇಲ್ಲ ಅಂತ ಬಿಟ್ಬಿಡ್ತಾರ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಟ್ರೀಟ್ಮೆಂಟ್ ಮಾಡ್ತಾರೆ ಆ ಚೆಕ್ಅಪ್ ಮಾಡ್ತಾರೆ

ನಡೀದೆ ಮಗುವಾಗ್ಬಿಡ್ತು ಹೇಗಿರುತ್ತೆ ಅಂಗ ವೀಣಾಗುವಾಗ್ಬಿಡ್ತಾ ಹಂಗ ಬಲ ಹೀನ ಆಗ್ಬಿಡ್ತು ಅಂಗ ವೈಕಲ್ಯ ಅಂದ್ರೆ ಹೇಗಿರುತ್ತೆ ದೇವರಿಗೆ ನಮ್ಗೆ ಅದಕ್ಕೆ ತನಕ ಕಡ್ದಿರೋದು ನಾವು ಕೃಷ್ಣನ ಸಾವಿರ ಅದಕ್ಕೆ ತನ ಹುಟ್ಟಿರೋದು ಮಗುವಾಗಿ ಹುಟ್ಟಿ ಬೆಳೀತಾ ಇದ್ವಿ ನಡಿಬೇಕಾನೆ ನಾವು ಓಡ್ಬೇಕಾನೆ ನಾವು ಇನ್ನು ಹುಣ್ತಾ ಇದ್ರೆ ಹೇಗೆ ಕ್ರಿಸ್ತನ ಪ್ರೀತಿ ಸಾವಿರ ಸೋರಿ ಇದೆಲ್ಲಾ ನಮ್ ಮುಂದೆ ನಮ್ಮ ದೇವ್ರಿಟ್ಟಿರುವಂತ ಪ್ರೀತಿನ ತೋರಿಸ್ತಾ ಇದೆ ನಮ್ನ ಶಿಕ್ಷೆ ಮಾಡಿದ್ರು ಕೂಡ ನಮ್ನ ಏನೇ ಮಾಡಿದ್ರು ಅದು ನಮ್ ಒಳ್ಳೆದಿಕ್ಕೆ ಅನ್ಬಿಟ್ಟು ದೇವ್ರ ಮಕ್ಳು ತಗೊಂಡ್ ಏನ್ ಮಾಡ್ಬೇಕು ಅದನ್ನ ನಾವು ದೇವರ ದಾರಿಯಲ್ಲಿ ಹೋಗೋದ್ನ ಕಲಿಬೇಕು ಅದಕ್ಕೆ ಬ್ರದರ್ ಮಾತಾಡ್ಬೇಕಾದ್ರೆ ದಟ್ ವಿ ಮೈಟ್ ವಾಕ್ ಪ್ಲೀಸಿಂಗ್ ಟು ದಿ ಲಾಡ್ ನಾವು ನಿಜವಾಗ್ಲೂ ನಡೀತೀವಿ ಅಂದ್ರೆ ಆ ಫೀಟ್ ಬಗ್ಗೆ ಹೇಳ್ತಾರೆ ಕಾಲು ಏನಪ್ಪಾ ಅಂದ್ರೆ ದೇವ್ರನ್ನ ಮೆಚ್ಚಿಸೋದಕ್ಕೆ ನೋಡುವಂತ ಗುಣಗಳು ಅಂತ ದೇವ್ರನ್ನ ದೇವ್ರ್ ಇಷ್ಟಪಡುವಂತ ವಿಷಯಗಳನ್ನ ಇಷ್ಟ್ರ ಮಟ್ಟಿಗೆ ಮಾಡ್ತಿವೋ ಅಷ್ಟ್ರವರೆಗೂ ಸ್ಟೇಟ್ ಆಗಿ ನಡೀತಾ ಇರ್ತೀವಿ ನಮಗೆ ಇಷ್ಟಪಡುವಂತ ವಿಷಯಗಳ ಎಷ್ಟು ಮಟ್ಟಕ್ಕೆ ಮಾಡ್ತೀವೋ

ಕ್ರಿಸ್ತನ್ ಗಮನಿಸಿ ಆ ಒಂದು ಹೆಜ್ಜು ಜಡಿಯಲ್ಲಿ ನಡೆಯೋದಕ್ಕೆ ನಾವು ಪ್ರಯತ್ನ ಪಡೋಣ ಲಿಸ್ಟ್ ಹಾಕೋ ಕ್ರಿಸ್ತನ್ ನನ್ನಲ್ಲಿರುವಂತ ಕುಂಟತನ ಏನು ಅಂತ ನಾ ಫಸ್ಟ್ ಕಡಿ ಬರ್ತಾನೆ ಏನಿದೆ ನನ್ನ ಕುಂಟತನ ನಾನು ಸ್ಟೇಟ್ ಆಗಿ ನಡೆಯೋಕೆ ಅಡ್ಡಿ ಮಾಡ್ತಾರಂತ ಕುಂಟತನ ಏನು ಲಿಸ್ಟ್ ನಾವೇ ಹಾಕೊಬೇಕು ನಮ್ ನಮ್ ಗುಣಗಳು ನಮ್ಗೆ ಗೊತ್ತು ನಾನು ನನ್ನ ಭಾವನೆಗಳಲ್ಲಿ ನನ್ನ ಮನಸ್ಸಿನಲ್ಲಿರುವಂತಹ ಅಪನಂಬಿಕೆ ಜಾಸ್ತಿ ಇದೀನಾ ಇಲ್ಲ ನಾನು ಅನಾವಶ್ಯಕವಾದ ಮಾತುಗಳಲ್ಲಿ ಮಾಡುವಂತ ವಿಷಯಗಳನ್ನ ಇನ್ನೂ ಕಂಟ್ರೋಲ್ ಮಾಡ್ತಾ ಇಲ್ವಾ ನಾನು ಇಲ್ಲ ಬೇರೆ ಮಾತುಗಳನ್ನ ಇನ್ನು ಮಾಡ್ತಾ ಇರ್ತಿದೀನಿ ಇಲ್ಲ ಬೇರೆ ದೇವರ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನ ಯಾವ ವಿಷಯ ದೇವರ ಹತ್ರ ಸನ್ನಿಧಿಗೆ ಕರ್ಕೊಂಡು ಹೋಗುತ್ತೆ ಅದನ್ ಬಿಟ್ಟು ಬೇರೆ ವಿಷಯಗಳಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತೀನ ನಾವೆಲ್ಲರೂ ಒಂದ್ ಕರ್ತವ್ಯ ಇದೆ ಕೆಲಸ ಅಂತ ಎಲ್ರು ಕೆಲಸ ತಾನೆ ನಮ್ಮ ಜೀವನ ನಡೆಸೋದಿಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅದು ಅವಶ್ಯಕವಾಗಿದೆ ಅದನ್ ಬಿಟ್ಟು ಇನ್ನು ಹೆಚ್ಚಾದ ವಿಷಯಕ್ಕೆ ಏನಾದ್ರೂ ಪ್ರಾಮುಖ್ಯತೆ ಕೊಡ್ತಾ ಇದೀನ ಅಲ್ವಾ ಇನ್ ಯಾವುದೋ ಒಂದು ವಿಷಯ ನನ್ನನ್ನ ದೇವ್ರ ಕಡೆಯಿಂದ ಬೇರೆ ಕಡೆ ತಿಳ್ಸ್ಕೊಂಡು ಹೋಗ್ತಿದ್ಯಾ ಈ ಲೋಕದ ಆಶೆ ಅಭಿಲಾಷೆಗಳಿರ್ಬಹುದು ಇರಬಹುದು ನನ್ನ ಏನಂತಾರೆ ಮನುಷ್ಯನಿಗೆ ಬರುವಂತ ಒಂದು ಮುಖ್ಯವಾಗಿ ಇದೆಯಲ್ಲ ಆಶೆಗಳು ಹೆಮ್ಮೆಯ ಭಾವನೆ ಹೆಮ್ಮೆಯ ಕಣ್ಣು ಇಂತಹ ಯಾವುದೇ ವಿಷಯಗಳು ಏನಾದ್ರು ನನ್ನ ಬೇರೆ ರೀತಿ ಕರ್ಕೊಂಡು ಹೋಗ್ತಾ ಇದೀಯಾ ಈ ರೀತಿ ನಾನು ಹೋದಾಗ ಏನಾಗುತ್ತೆ ಅಂದ್ರೆ ನಾನು ದೇವರ ದಾರಿಯಲ್ಲಿ ಸ್ಟ್ರೈಟ್ ಆಗಿ ನಡೆಯಬೇಕಾಗ ನಾವೇ ಲಿಸ್ಟ್ ಹಾಕ್ಬೇಕು ಲಿಸ್ಟ್ ಹಾಕಿ ಏನ್ ಮಾಡ್ಬೇಕು ಗೊತ್ತಾ ಲಿಸ್ಟ್ ಹಾಕಿ ಅದನ್ನ ಇವತ್ತಿನಿಂದ ತೆಗ್ದಾಕ್ಬೇಕು ಈ ಕುಂಟು ನನಗೆ ಬೇಡ ನಾನು ಇವತ್ತಿಂದ ಸ್ಟ್ರೈಟ್ ಆಗಿ ನಡೀತೀನಿ ಸ್ಟ್ರೈಟ್ ಆಗಿ ಏನ್ ಮಾಡ್ತೀನಿ ಓಡ್ತೀನಿ ಅನ್ನುವಂತ ಭಾವನೆ ದೇವರ ಮಕ್ಕಳಿಗೆ ಬರಬೇಕು ಇಲ್ಲಿದ್ರೆ ಏನಾಗುತ್ತೆ ಗೊತ್ತಾ ಇಲ್ಲದಿದ್ರೆ ನಾವೆಲ್ಲರೂ ಹಂಗೆ ತಿಳ್ಕೊಂತೀವಿ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಸ್ಟ್ರೈಟ್ ಆಗಿ ನಡೀತಾ ಇದ್ದೀನಿ ನನಗೆ ನನ್ಗೆ ಪರಲೋಕದ ಆ ಒಂದು ಕೃಪೆ ಇರುತ್ತೆ ಅಂತ ಪರಲೋಕದ ಫಲ ನನಗೆ ಸಿಕ್ಬಿಡುತ್ತೆ ದೇವರ

ನಾವು ನಮ್ಮ ಒಂದು ಕುಂಟತನದಿಂದ ಜಯಿಸಕ್ಕೆ ಪ್ರಯತ್ನ ಪಡೋಣ ಯಾವುದು ಕುಂಟುತನ ಇನ್ ಕೆಲವರಿಗೆ ನಮ್ಗೆ ಏನ್ ಅನ್ಸುತ್ತೆ ಕೆಲವೊಂದ್ ಟೈಮಲ್ಲಿ ನಾವು ಕುಂಟತನ ಇದೀವಿ ಅಂತಾನೆ ಗೊತ್ತಾಗಲ್ಲ ಎಲ್ಲ ಬ್ರದ ನಾನು ಕರೆಕ್ಟ್ ಆಗಿ ನಡೀತಾ ಇದ್ದೀನಿ ಅಂತ ಇರುತ್ತೆ ನಮ್ ಕುಂಟುತನ ಅನ್ನೋದು ಏನ್ ಗೊತ್ತಾ ದೇವರ ಸನ್ನಿಧಿಗೆ ನಾನು ಹತ್ರ ಹೋಗೋದಿಕ್ಕೆ ದೇವರ ಗುಣಗಳಲ್ಲಿ ಬೆಳೆಯೋದಿಕ್ಕೆ ಇನ್ನೂ ಆತನ ಸಾವಿರ ರೂಪಾಯಿ ಬೆಳೆಯೋದಿಕ್ಕೆ ಯಾವುದು ಅಡ್ಡಿ ಮಾಡ್ತಾರಂತ ವಿಷಯ ಅದೇ ನನ್ನ ಕುಂಟತನ ಅಲ್ವಾ ಬಟ್ ಅದು ಏನಿರ್ಬೋದು ಒಂದ್ ವೇಳೆ ನಮ್ಗೆ ಬರುವಂತ ಶೋಧನೆ ಇರ್ಬೋದು ನೋಡಿ ಇವತ್ ನಿನ್ನೆ ಒಂದ್ ಶೋಧನೆ ಬಂತು ಮತ್ತೆ ಅದೇ ಶೋಧನೆ ಬಂತಿದ್ದೆ ನಾಳೆ ಇನ್ನು ಒಂದ್ ವಾರ ಬಿಟ್ಟರು ಅದೇ ಶೋಧನೆ ಬರುತ್ತೆ ಇನ್ನು ಒಂದ್ ವರ್ಷ ಬಿಟ್ಟರು ಅದೇ ಟೆಂಪ್ಟೇಷನ್ ಬರ್ತಾ ಇದೆ ಇನ್ನು ಐದು ವರ್ಷ ಬಿಟ್ಟರು ಅದೇ ಟೆಂಪ್ಟೇಷನ್ ಅಂದ್ರೆ ಏನರ್ಥ ಆಯ್ತಾ ಆಗ ನಾನು ಆ ಬೆಲೆ ಇನ್ನು ಜಯಿಸ್ಲೇ ಇಲ್ಲ ಮತ್ತೆ ಮತ್ತೆ ಅದನ್ನೇ ಬರ್ತಾ ಇದೆ ನಾನು ಅದ್ರಲ್ಲೇ ವೀಕ್ನೆಸ್ ಆಗಿದ್ದೀನಿ ನಾನು ಇನ್ನೂ ಕುಂಟು ತಾನೇ ನಡೀತಾ ಇದೆ ಆ ಎಷ್ಟು ಕುಂಟು ನಡಿತೀವಿ ಕಿಸ್ತನ ಪ್ರೀತಿಸ ಇಲ್ಲಿ ಬಾಕಿ ಹೇಳ್ಬೇಕಾದ್ರೆ ಇಲ್ಲಿ ಮಾತಿನ ಬ್ರದರ್ ಹೇಳ್ಬೇಕಾರೆ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿ ಅಂದ್ರೆ ಶೋಧನೆಗಳನ್ನ ಜಯಿಸಿಕೆ ಬಳ ಕೊಡಿ ಅಂತ ಕೆಲವ್ ಮುಖ್ಯವಾದಂತ ವಿಷಯ ಕರೆಕ್ಟ್ ಕಾಲಾಂತರದಲ್ಲಿ ಕೆಲವೊಂದ್ ಟೈಮ್ ಆ ಶೋಧ ನಮ್ಗೆ ಬರ್ದೇನೆ ಹೋಗ್ಬಿಡ್ತ ಗೊತ್ತಾ ಆ ಶೋಧ ನಮ್ಗೆ ಬರೋದೇ ಇಲ್ಲ ಯಾಕೆ ಗೊತ್ತಾ ಅಂದ್ರೆ ಬರಲ್ಲ ಅಂತ ಅರ್ಥ ಅಲ್ಲ ಅದ್ ನಮ್ ಮುಂದೆ ಇದ್ರೆ ಅದ್ ನಾವ್ ಕೇರ್ ಮಾಡಿರಲ್ಲ ಅದ್ ನಮ್ಗೆ ಏನು ಮಾಡಕ್ಕಾಗಲ್ಲ ಆ ಶೋಧನೆ ಯಾಕಂದ್ರೆ ಆ ಶೋಧನೆ ಜಯಿಸಿ ಅದನ್ನ ಶೋಧನೆ ಜಯಿಸಾದ್ಮೇಲೆ ಮತ್ತೆ ಮತ್ತೆ ಶೋಧನೆ ಕೊಡೋದ್ರಿಂದ ಏನಾದ್ರು ಪ್ರಯೋಜನ ಆಗ್ಯ ದೇವ್ರ ಅಬ್ರಾಂನ ತನ್ನ ಮಗನ ಬಲಿ ಕೊಡಕ್ಕೆ ಅದ್ರು ಒಂದ್ಸರಿ ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ನೋಡೋಣ ಅಬ್ರಾಂ ಮತ್ತೆ ಅದೇ ಒಂದ್ ನಂಬಿಕೆ ಮತ್ತೆ ನಿನ್ ಮಗನ ಬಲಿ ಅಂತ ಏನಾದ್ರು ಕರೆದ್ರ ಇಲ್ಲ ಒಂದ್ಸರಿ ಶೋಧನೆ ಬಂತು ಆ ಶೋಧನೆ ಜಯಿಸಾದ್ಮೇಲೆ ಅದ್ರ ಪರೀಕ್ಷೆ ನನ್ ಗೆದ್ಮೇಲೆ ಮತ್ತೆ ಅದೇ ಪರೀಕ್ಷೆ ಯಾರು ಇಡಕ್ ಹೋಗಲ್ಲ ನನ್ನೊಂದ್ ಇಷ್ಟ ಇದ್ರಲ್ಲಿ ರ್ಯಾಂಕ್ ತಗೊಂಡ್ಮೇಲೆ ಇಲ್ಲ ನೀನ್ ಏನ್ ರ್ಯಾಂಕ್ ತೆಗ್ದೇನೋ ಗೊತ್ತಿಲ್ಲ ಮತ್ತೆ ಅದನ್ನ ಬರಿ ಅಂತ ಯಾರಾದ್ರೂ ಹೇಳ್ತಾರ ಇಲ್ಲ ದೇವ್ರ ಹಾಗೆ ಒಂದ್ಸರಿ ನಾನ್ ಜಯಿಸಿದೆ ಆದ್ರೆ ಮತ್ತೆ ನನ್ಗ ಬರಲ್ಲ ಮತ್ತೆ 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 ಬರ್ತಾ ಇದೆಯ ಅರ್ಥ ಕುಂಟು ಕುಂಟು ನಡೀತಾ ಇದೀನಿ ಇನ್ನು ಕುಂಥಾನೇ ಇದೀನಿ ಓಡ್ತಾ ಇಲ್ಲ ಓಡಕ್ಕೆ ಸಿದ್ಧವಾಗಿಲ್ಲ ನೆಟ್ಟಗ್ ನಡೀತಾ ಇಲ್ಲ ಹೀಗೆ ಇದ್ರೆ ಏನಾಗ್ತೀನಿ ಒಂದ್ಸರಿ ಕುಂಟ ಆಗ್ಬಿಡ್ತೀನಿ ನನ್ನ ಕಾಲು ಉಳಕೋಗ್ಬಿಡುತ್ತೆ ನಾನು ಏನ್ ಮಾಡಕ್ ದೇವ್ರದಲ್ಲಿ ನಡೆಯಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ರೆ ಈ ಶೋಧನೆಯನ್ನ ಕೆಲವೊಂದ್ ಟೈಮಲ್ಲಿ ಜಯಿಸೋದಲ್ಲ ಕೆಲವೊಂದ್ ಟೈಮಲ್ಲಿ ದೇವ್ರೆ ಈ ಶೋಧನೆ ಹೆಂಗಾದ್ರೂ ಗೆದ್ದು ನನ್ನ ಮನಸ್ಸಿನ ರೀತಿಯಾಗಿ ನಾನು ಅದನ್ನ ಅದಕ್ಕೆ ಏನ್ ಮಾಡಬೇಕು ಹೊರಡಂತ ಶಕ್ತಿನ ಪಡ್ಕೊಂಡಿರ್ಬೇಕು

ಆದ್ರೆ ಎಲ್ಲಿ ಸೋತಿರ್ತಾರೋ ಮತ್ತೆ ಬರುತ್ತೆ ನೀವು ದಾವಿದನ ತಗೊಂಬೋದು ದಾವಿದನ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಗೆ ದಾವಿದ್ನ ಬೆಕ್ಷಿಬಿಡತ್ರ ಪಾಪ ಮಾಡ್ತಾರೆ ದೇವ್ರ ಏನ್ ಮಾಡ್ತಾರೆ ಆ ಶೋಧನೆ ಅವ್ರ ಸೋತಾಗಿರ್ತಾರಲ್ಲಿ ಮತ್ತೆ ವಯಸ್ಸಾದ್ಮೇಲೆ ಏನ್ ಮಾಡ್ತಾರೆ ಒಂದು ಆತನ ಒಂದು ಅನಾರೋಗ್ಯದ ಪರಿಸ್ಥಿತಿ ಇದ್ದಾಗ ನೀವು ಬೈಬಲ್ ಓದಿದ್ರೆ ಎಲ್ಲ ವಿಷಯ ಸಿಗುತ್ತೆ ಒಂದು ಸುಂದರವಾದ ಸ್ತ್ರೀನ ಏನ್ ಮಾಡ್ತಾರೆ ತಮ್ಮ ಅವ್ರ ಮುಂದೆ ಕೊಡ್ತಾರ ಅವ್ರಿಗೆ ಅವ್ರಿಗೆ ಆರೈಕೆ ಮಾಡ್ಲಿ ಮಾಡ್ಲಿಮೆಟ್ ಬಟ್ ಏನ್ ಮಾಡಲ್ಲ ದಾವಿದ್ರು ಅವ್ರ ಜೊತೆ ಸೇರಲ್ಲ ಆ ತಪ್ಪನ ಮತ್ತೆ ಮಾಡಲ್ಲ ದಾವಿದ್ರು ಪಿತಿ ಎಸ್ ಸೂರ್ಯರೇ ಈ ರೀತಿ ನಮ್ಗೆ ಏನಪ್ಪಾ ಅಂದ್ರೆ ಒಂದ್ಸರಿ ಆ ಶೋಧನೆ ಗೆದ್ಮೇಲೆ ಮತ್ತೆ ದೇವ್ರ ನಮ್ಗೆ ಆ ಶೋಧನೆ ಕೊಡಲ್ಲ ನಮ್ಮಲ್ಲಿರುವಂತ ಕುಂಟತನ ಏನ್ ಮಾಡ್ಬೇಕು ದೇವ್ರ ಮಕ್ಳು ಜಯಿಸ್ಬೇಕು ಜಯಿಸ್ಬಿಟ್ಟು ಏನ್ ಮಾಡಣ ಮುಂದುವರಿಬೇಕು ಹೇಳ್ತಾ ಇದೀವಿ ಅಂದ್ರೆ ಬ್ರದರ್ ಈ ಕುಂಟತನ ವಿಷಯನ ಇಷ್ಟೊತ್ತು ಮಾತಾಡ್ಬೇಕಾಗುತ್ತಾ ಹ ಅಲ್ವಾ ಇಲ್ಲಿಂದ ಮುಂದುವರಿಬೋದಾ ಬೇರೆ ಪಾಯಿಂಟ್ ಹೋಗ್ಬೋದಾ ಕರೆಕ್ಟ್ ಅಲ್ವಾ ತುಂಬಾ ಇದೆ ನಾವ್ ನಮ್ ನಮಗೆ ಬಿರಿಯದವ್ರಿಗೆ ಬರೋದಂತ ಪತ್ರಿಕೆನ ಓದ್ಬೇಕಾದ್ರೆ ನೆಕ್ಸ್ಟ್ ತುಂಬಾ ಪಾಯಿಂಟ್ಸ್ ಇದೆ ನಮ್ಗೆ

ನಾನು ಇದ್ರಲ್ಲಿ ಕುಂಟಬಾರ್ದು ಈ ಶೋಧನೆ ಜಯಿಸಿದೆ ಆದ್ರೆ ಮತ್ತೆ ಈ ಶೋಧ ನನ್ಗೆ ಬರಬಾರ್ದು ಈ ಶೋಧನ ಗೆದ್ದು ಬರಬೇಕು ಅನ್ನೋದನ್ನ ದೇವರ ಸನ್ನಿಧಿಲಿ ಸನ್ನಿಧಿಲಿಟ್ಟೋದಕ್ಕೆ ಪ್ರಯತ್ನ ಪಡಿ ಕ್ರಿಸ್ತನ ಹೇಳಿರುವಂತಹ ಹೆಜ್ಜೆ ಜಲ ನಡೆಯಕ್ಕೆ ಪ್ರಯತ್ನ ಪಡಿ ಕ್ರಿಸ್ತನ ಹೋಗಿ ನಾವು ಕೇಳ್ದಾಗ ದೇವರು ಬಲ ಕೊಡ್ತಾರ ಕೊಡಲ್ವ ಹೇಳಿ ಕೊಡ್ತಾರ ಕೊಡಲ್ವಾಲ್ವಾ

ಧರ್ಮಶಾಸ್ತ್ರದಲ್ಲಿ ಏನಾಗ್ಲಿಲ್ಲ ಧರ್ಮಶಾಸ್ತ್ರ ಪ್ರಕಾರವಾಗಿ ನಾನು ಪರಿಪೂರ್ಣವಾಗಿ ನಡೆಯಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿದೆ ಒಂದ್ ರೀತಿಲಿ ಅದಕ್ಕೆ ಏನಾಗಿದ್ದಾರೆ ಕ್ರಿಸ್ತನಲ್ಲಿ ಬಂದಿದ್ದಾರೆ ಈ ಧರ್ಮಶಾಸ್ತ್ರದಲ್ಲಿ ಪರಿಪೂರ್ಣವಾಗಿ ನಡೀತೀನಿ ಯಾರು ಗೊತ್ತಾ ಸದು ಸೇರು ಪರಿಸ್ಸೇರು ವೇಷ ಹಾಕೊಂಡ ನಡೆಯಕ್ಕಾಗಲ್ಲ ಆದ್ರೂ ನಡೀತಾರೆ ಅಂತ ನಟನೆ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ಮಾಡ್ತಾರೆ ಇಬ್ರಿದವ್ರಿಗೆ ಏನಪ್ಪಾ ಅಂದ್ರೆ ಇವರು ಗೊತ್ತಾಯ್ತು ಇವ್ರಿಗೆ ಅಂದ್ರೆ ಇಬ್ರೇದವರಿಗೆ ಅಂದ್ರೆ ಇಬ್ರೇದವ್ರು ಬರೆದ ಪತ್ರಿಕೆಯಲ್ಲಿ ಯಾರ ನಮ್ ಯಾರಿಗೆ ಈ ಪತ್ರಿಕೆ ಬರೀತಾ ಬರಿತಾ ಅವ್ರಿಗೆ ಹೇಳ್ತಾ ಇದ್ನ ಅಷ್ಟೇ

ನೋಡ್ರಿ ಮೇಘದಪ್ಪ ಎಷ್ಟು ದೊಡ್ಡ ಸಾಕ್ಷಿಗಳಿದೆ ನಿಮ್ಗೆ ಏಸು ಕ್ರಿಸ್ತನ ಇದಾರೆ ಅಲ್ವಾ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸೋನಾಗಿದಾರೆ ಇವನ್ನೆಲ್ಲ ನೋಡ್ ನೋಡಿ ಇನ್ನು ಓಡ್ತಾ ಇಲ್ವಲ್ಲ ಯಾಕೆ ನೀವು ಪಾಪಕ್ಕ ವಿರುದ್ಧವಾಗಿ ನೀವು ರಕ್ತ ಚೆಲ್ಲುವಂತೆ ಯಾಕೆ ನೀವು ಹೋರಾಡ್ತಾ ಇಲ್ಲ ಹಾ ಏಸು ಕ್ರಿಸ್ತನ ಯಾಕೆ ಗಮನಿಸ್ತಾ ಇಲ್ಲ ಇಷ್ಟನ್ನ ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಅವ್ರು ಏನ್ ಮಾಡ್ತಾರೆ ಒಂದ್ ರೀತಿಯಲ್ಲಿ ಗದರಿಸುವಂತ ರೀತಿಯಲ್ಲಿ ಹೇಳ್ತಾ ಇದಾರೆ ಈ ವಿಷಯಗಳನ್ನ ಆಗುತ್ತೆ ಕ್ರಿಸ್ತನ ಪ್ರೀತಿ ನೀವ್ ಪ್ರಯತ್ನ ಪಡಿ ಇಬ್ರೇದವರೆಗೂ ಆಗಿ ಹೇಳ್ತಾರೆ ನೀವ್ ಪ್ರಯತ್ನ ಪಡ್ತಾ ಇಲ್ಲ ನಿಮ್ಮ ಕುಂಟ ಕಲ್ನ ಕುಂಟತನ ಇದೀರಾ ನೀವು ಕುಂಟದ್ನ ಬಿಟ್ಟು ನೆಟ್ಟಿಗೆ ನಡೀತಾ ಇಲ್ಲ ನೀವು ಯಾಕೆ ನಡಿಯಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ದೇವ್ರು ಯಾಕೆ ಬಲ ಕೊಡಲ್ಲ ದೇವ್ರತ್ರ ಬಲ ಕೇಳಿದ್ರೆ ದೇವ್ರು ಯಾಕೆ ಕೊಡಲ್ಲ ನೀವ್ ಕೇಳ್ತಾ ಇಲ್ಲ ನಿಮ್ಮ ಕುಂಟತನ ಏನಂತ ನೀವು ಗ್ರಹಿಸ್ಕೊಳ್ತಾ ಇಲ್ಲ ಕುಂಟತನ ಬಿಟ್ಟು ನೀವ್ ಏನ್ ಮಾಡ್ತಿಲ್ಲ ಬರ್ತಾ ಇಲ್ಲ ಅಂತ ಏನ್ ಮಾಡ್ತಾ ಇದ್ರೆ ಪಾಲ್ ಇಲ್ಲಿ ಅವರಿಗೆ ಮೆನ್ಷನ್ ಮಾಡ್ತಾ ಇದಾರೆ ಅಲ್ವಾ ಹಲ್ಪ ಸೌರ ಸೌರ್ಯಾರೆ ಅದಕ್ಕೆ ಒಂದು ಪಾಯಿಂಟ್ ಏನ್ಬಿಟ್ರು ನಾವೆಲ್ಲರೂ ಕುಂಟ್ರೆ ಅಂತ ಹೇಳ್ಬಿಟ್ರು ಯಾವತ್ತಾದ್ರು ಕುಂಟ್ರು ಕಾಲ್ ಚೆನ್ನಾಗಾಗಿ ನಡೆಯನ್ನ ಎಲ್ಲರೂ ನೋಡಿದೀವಾ ನೋಡಿದೀವಾ ಎಲ್ಲೂ ನೋಡಿಲ್ಲ ಅಷ್ಟೇ ಕರೆಕ್ಟ್ ಅಲ್ವಾ ಸತ್ಯವೇದಲ್ಲಿ ಕೇಳಿದ್ವಿ ಈ ಕುಂಟರಾಗಿದ್ದವನ್ನ ಎಬ್ಬುಸ್ ನಡೆಸಿದಾಗ ಅವರ ಸಂತೋಷ ಇಷ್ಟರ ಮಟ್ಟಿಗಿರುತ್ತೆ ಅಂತ ಕೇಳಿದೀವಿ ಅಲ್ವಾ ಅದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ ಒಬ್ಬ ಕುಂಟ ವ್ಯಕ್ತಿ ಅಲ್ಲಿ ಕುಂಟನಾಗಿದ್ದಾಗ ಯಾವತ್ತೋ ಒಂದ್ಸರಿ ಅವನಿಗೆ ಕಾಲ್ ಬಂದ ಮೇಲೆ ಅವನು ನಡೆದು ಜಿಗಿದು ಓಡಾಡಿದಾಗ ಇಡೀ ಪ್ರಕೃತಿಲ್ಲ ಅವನು ಬೇರೆ ಮನುಷ್ಯನಂತ ಸಹಜವಾಗಿ ಓಡಾಡುವಂತ ಒಂದು ಬಲ ಸಿಕ್ತಲ್ಲ ಅಂತ ಬಂದಾಗ ಎಷ್ಟು ಸಂತೋಷವಾಗಿರುತ್ತೆ ಹೌದು ದೇವರಿಗೆ ಇರಿಸ್ತಿರುವಂತ ಕಾರ್ಯಗಳನ್ನ ಬಿಟ್ಟು ಮುಂದುವರೆದಾಗ್ಲೂ ದೇವರಿಗೆ ಇದೇ ರೀತಿ ಬ್ಲೆಸ್ಸಿಂಗ್ ನಮಗೂ ಇದೆ ದೇವ್ರ ದಾರಿ ನಡೆಯುವಂತ ಒಂದು ಸಮಾಧಾನ ಸಂತೋಷ ನಮಗೂ ಸಿಗುತ್ತೆ ನಾವು ಕೆಲವೊಂದು ವಿಷಯನ ಟ್ರೈ ಮಾಡಿ ನೋಡಿಲ್ಲ ರೈಟ್ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ ಕುಂಟತನ ಅಂತ ಲಿಸ್ಟ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನೇ ಹೇಳಕ್ಕಾಗಲ್ಲ ನಾನು ಬುದ್ಧಿವಂತರಾಗಿ ದೇವರ ದಾರಿ ನಡೀತಾ ಇದೀವಿ ಅಂದ್ರೆ ನಿಜ ಒಡಂಬಡಿಕೆ ಮಾಡ್ಕೊಂಡಿದ್ದ ಆಗಿದ್ರೆ ನಾವು ಕರೆಕ್ಟ್ ಆಗಿ ಕಂಡಿಡ್ತೀವಿ ಇದೇ ನನ್ನ ಕುಂಟತನ ಕಾರಣ ನಾನು ಇಲ್ಲೇ ಕುಂಟತಾ ಇದ್ದೀನಿ ಇಲ್ಲೇ ಸ್ಟ್ರೈಟ್ ಆಗಿ ನಡೀತಾ ಇಲ್ಲ ಅದೇ ನನಗೂ ಇದೆ ನನಗೂ ಕುಂಟತನ ಇದೆ ನಮ್ಗೆ ಏನಿದೆ ಕುಂಟಿರ್ತನ ಅದನ್ನ ಕಂಡಿಡ್ದು ಅದನ್ನ ಬಿಟ್ಟು ಮುಂದೆ ಆದ್ರೂ ಹೆಂಗಿರ್ಬೇಕು ನಮ್ಮ ನಮ್ಮ ಓಟ ಹೆಂಗಿರ್ಬೇಕು ಆ ಬಿರುದನ್ನ ಪಡಕೊಳ್ಳುವಂತ ರೀತಿಯಲ್ಲಿ ಇರ್ಬೇಕು ಕರೆಕ್ಟಾ ಇನ್ನೇ ಓಡ್ತೀನಿ ಎಲ್ರೂ ಜೊತೆ ಓಡೋದಂದ್ರೆ ಮಾರಾತನ ಓಟ ಓಡಣಪ್ಪ ಅಂದ್ರಲ್ಲ ಆ ರೀತಿ ಓಟ ಅಲ್ಲ ಜೊತೆ ಎಲ್ರು ಹೋಗ್ತಾ ನಾನು ಹೋಗ್ತಾ ಇದ್ದೀನಿ ನಾನು ಬಹುಮಾನ ಒಂದು ಅಂತೆ ಓಡ್ಬೇಕಾದ್ರೆ ಸ್ಟ್ರಾಂಗ್ ಆಗಿ ಡಿಸಿಷನ್ ಮಾಡಬೇಕಾಗಿದೆ ಬರುವಂತ ದಿನಗಳಲ್ಲಿ ದೇವ್ರ ಮಕ್ಕಳು ನಮ್ಗೆ ತುಂಬಾ ವಿಷಯಗಳನ್ನ ಸಹೋದ್ರ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾ ಇದಾರೆ ಏನಂತ ಹೇಳ್ತಾರೆ ಅಂದ್ರೆ ಒಂದು ದೃಢವಾದ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತಾರೆ ಟೇಕ್ ದಿ ದಿ ನಾಟ್ ಎ ಚಾಮ್ ಟು ವಾರ್ಡ್ ಆಫ್ ಅಂದ್ರೆ ಒಂದು ದೃಢವಾದ ನಿರ್ಧನ ತಗೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ಓಟವನ್ನ ಓಡ್ರಿ ಅಂತ ಹೇಳ್ತಾರೆ ಕೆಲವೊಂದ್ ಟೈಮಲ್ಲಿ ನಮ್ಗೆ ಕುಂಟುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಸ್ಟ್ರಾಂಗ್ ಡಿಸಿಜನ್ ಅ ತಗೊಳ್ಳಲ್ಲ ಸ್ಟ್ರಾಂಗ್ ಡಿಸಿಷನ್ ಸ್ಟ್ರಾಂಗ್ ಡಿಸಿಷನ್ ಅಂದ್ರೆ ಬಲವಾದ ತೀರ್ಮಾನ ಮಾಡೇ ಮಾಡ್ತೀನಿ ಅಲ್ವಾ ಪಿಸ್ತಲ್ಪೀತಿ ಸೌರ ಸವರ ಇರ್ರೆ ನಮ್ಮ ಲೈಫಲ್ಲಿ ಯಾವುದೇ ಡಿಸಿಷನ್ ನಾವು ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ನಾವು ಯಾವ ವಿಷಯಕ್ಕೋಸ್ಕರ ಡಿಸಿಷನ್ ತಗೊಳ್ತೀವೋ ಅದನ್ನ ಪ್ರೀತಿ ಮಾಡೋರಾಗಿರ್ಬೇಕು ಸಿಂಪಲ್ ಇಷ್ಟೇ ಅಲ್ವಾ ಒಂದು ವ್ಯಕ್ತಿ ನನೇಗಾದ್ರು ಡಾಕ್ಟರ್ ಅಂದ್ರೆ ಫಸ್ಟ್ ಅವ್ನ್ ಡಾಕ್ಟರ್ನ ಪ್ರೀತಿ ಮಾಡ್ಬೇಕು ಡಾಕ್ಟರ್ ಲೈಫ್ ನ ಪ್ರೀತಿ ಮಾಡಿ ನನಗೆ ಅಡಿ ಇಡೀ ಅನೇಕ ಜನರಿಗೆ ಗುಣಪಡಿಸಬೇಕಂತ ಭಾವನೆಗಳನ್ನ ಬೆಳೆಸ್ಕೊಬೇಕು ಎಷ್ಟು ಜನ ಗುಣಪಡಿಸಿದಾಗ ಅವರ ಮುಖದಲ್ಲಿ ನಗುನ ನೋಡಬಹುದು ಎಷ್ಟು ಅನಾರೋಗ್ಯದಲ್ಲಿ ನಾನು ಗುಣಪಡಿಸಿದಾಗ ಎಷ್ಟು ಸಂತೋಷ ಕೂಡ ನಾವು ನೋಡ್ಬೋದಲ್ವಾ ಅದನ್ನ ನೋಡಕ್ಕೆ ನಾನ್ ಡಾಕ್ಟರ್ ಅಂತ ಆ ವಿಷಯವನ್ನ ಪ್ರೀತಿ ಮಾಡ್ಬೇಕು ಇಲ್ಲದ್ರೆ ಅವನಲ್ಲಿ ಆ ಸ್ಟ್ರಾಂಗ್ ಡಿಸಿನ್ ತಗೊಂಡ ಕೆಲಸವನ್ನು ಮಾಡಕ್ಕಾಗಲ್ಲ ನಾವು ಕೂಡ ಇವತ್ತು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಲ್ಲ ಯಾಕೆಂದ್ರೆ ನಾವ್ ಯಾವ ವಿಷಯವನ್ನ ಥಿಂಕ್ ಮಾಡ್ತೀವಿ ಅದ್ರ ಬಗ್ಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇಲ್ಲ ಅಂತ ನಾವು ನಿಜವಾಗ್ಲೂ ಪ್ರೀತಿ ಮಾಡಿದ್ದಾದ್ರೆ ಸ್ಟ್ರಾಂಗ್ ಡಿಸಿಷನ್ ತಗೊಳ್ತೀವಿ ಸ್ಟ್ರಾಂಗ್ ಡಿಶನ್ ತಗೊಂಡ್ರೆ ನಿಜವಾಗ್ಲೂ ನಾವು ಓಟನ ಓಡ್ತೀವಿ ನಾವು ಕುಂಟ ಕಾಲ ಏನಾಗುತ್ತೆ ಸರಿ ಆಗುತ್ತೆ ಇಲ್ದಿದ್ರೆ ಏನಾಗುತ್ತೀವಿ ಆ ವೀಕ್ ಡಿಸಿಷನ್ ಇಂದಲೇ ಮತ್ತೆ ಮತ್ತೆ ಮಾಡ್ತೀವಿ ಕರೆಕ್ಟ್ ಅಲ್ವಾ ಒಂದ್ ಎಕ್ಸಾಂಪಲ್ ನೋಡಿ ವೀಕ್ ಡಿಸಿಷನ್ ಗೆಲ್ತೀನಿ ಬೆಳಿಗ್ಗೆ ಆರು ಗಂಟೆ ಎದಲ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ ಆ ಒಂದ್ ದಿನ ಅದು ಹೇಳ್ತೀನಿ ಎರಡನೇ ದಿನ ಮತ್ತೆ ನಿದ್ದೆ ಮಾಡ್ಬೋದು ಆರು ಗಂಟೆಲ್ಲ ಹಳ್ಳಿಗಳಲ್ಲಿ ಇರೋರ್ ಹೆಂಗಂತ ಗೊತ್ತಿಲ್ಲ ನಮ್ ಸಿಟಿ ಲೈಫ್ ಅಲ್ಲ ಹಂಗೆ ಇಲ್ಲಿ ಇಲ್ಲ ನಾವು ಮಲಗೋದೇನಾಗುತ್ತೆ ಹನ್ನೆರಡು ಗಂಟೆ ಒಂದು ಗಂಟೆ ಅಲ್ವಾ ಬೆಳಿಗ್ಗೆ ಆರು ಗಂಟೆಗೆ ಎದಲ್ಲ ತುಂಬ ಕಷ್ಟ ದೊಡ್ಡ ವಿಷಯ ಅಲ್ಲಲ್ಲ ಐದು ಗಂಟೆ ಕೂಡ ಎದ್ಬಿಡ್ಬೋದು ನೀವು ಗ್ರೇಟ್ ಅದು ಅಲ್ಲ ಹಳ್ಳಿಗಳ ಒಂಥರ ಇರುತ್ತೆ ಬಟ್ ಇಲ್ಲ ಹೆಂಗ್ ಗೊತ್ತಾ ಆರು ಗಂಟೆಗೆ ಎದಲೋದಂದ್ರೆ ಐದು ಆರು ಗಂಟೆಗೆ ದೊಡ್ಡ ವಿಷಯ ಇಲ್ಲಿ ಹಾಗೆ ಥಿಂಕ್ ಮಾಡಿರ್ತೀವಿ ಬೆಳಿಗ್ಗೆ ಬೇಗ ಎಲ್ಲಿಬೇಕು ಬೆಳಿಗ್ಗೆ ಏನ್ ಮಾಡ್ತೀವಿ ಪ್ರಾರ್ಥನೆ ಮಾಡ್ಬೇಕು ಬೈಬಲ್ ಅಂತ ಸಿಂಪಲ್ ಅಷ್ಟೇ ಆಯ್ತು ಟಾಸ್ಕ್ ನಮ್ಗೆ ಆದ್ರೆ ಎಷ್ಟು ಸರಿ ಸೋತಾಗಿರ್ತೀವಿ ಯಾಕೆ ಯಾಕಂದ್ರೆ ನಾವು ಅದ್ರ ಬಗ್ಗೆ ಅಷ್ಟು ಪ್ರೀತಿ ಮಾಡಿರಲ್ಲ ಡಿಶನ್ ತಗೊಳ್ತೀವಿ ಮತ್ತೆ ಬಿದ್ದೋಗ್ತಿವಿ ಮತ್ತೆ ಡಿಷನ್ ತಗೊಳ್ತಿವಿ ಮತ್ತೆ ಮೀಲ್ತೀವಿ ಈಗೇ ಮಾಡ್ತಾ ಇರ್ತೀವಿ ಇದೊಂದು ಎಕ್ಸಾಂಪಲ್ ಅಷ್ಟೇ ಈ ತರ ಎಷ್ಟು ದೇವರ ದಾರಿ ನಾವು ಎದ್ದು ಓಡಕ್ ಎಷ್ಟು ವಿಷಯಗಳು ವಿಷಯಗಳಿರ್ಬೋದು ಯೋಚನೆ ಮಾಡೋಣ ಥಿಂಕ್ ಮಾಡೋಣ ಅಲ್ವಾ ಗುರಿನ ಮುಟ್ಟುವ ಹಾಗೆ ನಾವು ಓಡಾಕಿ ದೇವ್ರ ನಮ್ಗೆ ಬಲ ಕೊಡ್ಲಿ ಬರುವಂತ ದಿನಗಳಲ್ಲಿ ದೇವರ ವಿಷಯಗಳನ್ನ ವಿಷಯಗಳನ್ನ ಮನ್ಸಲಿಟ್ಕೊಳ್ಳೋಣ ನಮ್ಮ ಕಾಲುಗಳನ್ನ ದೃಢಪಡಿಸುವಂತ ತಂದೆಯಾದ ದೇವರನ್ನ ಕರ್ತನಾದ ಯೇಸುಕೃಸ್ತನ ಮೇಲೆ ನಂಬಿಕೆ ಇಟ್ಟು ಓಡೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಈ ಒಂದು ಸತ್ಯವೇದ ವಾಕ್ಯವನ್ನು ಮಾತಾಡೋದಕ್ಕೆ ಅವಕಾಶ ಪಡೆಯುತ್ತೆ ದೇವರಿಗೆ ಕೃತಜ್ಞುತ್ತಾ ತಾಳ್ಮೆಯಿಂದ ನಿಮ್ಮೆಲ್ಲರಿಗೂ ಮೃತಜ್ಞೆ ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ ದೇವರ ಈ ಪಾಠವನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿ ಮುಗಿಸೋಣ ನಮ್ಮ ಮಧ್ಯದಲ್ಲಿರುವಂತ ಬಸರ ಪ್ರಾರ್ಥನೆ ಮಾಡ್ತೀರಾ ಬಸವರಾಜ್ ಬೇರೆ ಪ್ರಾರ್ಥನೆ ಮಾಡ್ತೀರಾ ಮನೆಗೆ ಹೋಗ್ತಾ ಓಕೆ ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಬಸವರಾಜ್ ಬ್ರದರ್ ಬೇರೆಯವ್ರ ವಾಯ್ಸ್ ಪ್ರಾರ್ಥನೆ ಮಾಡ್ತೀರಾ ಹಾ ಬ್ರದರ್ ಕೇಳಿಸ್ತಾ ಬ್ರದರ್ ಬ್ರದರ್ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ ಕತ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಸಂಜೆ ಸಮಯದಲ್ಲಿ ವಾಕ್ಯಗಳು ಕೇಳಿದಂತ ನಾವು ಸತ್ಯದಲ್ಲಿ ನಡೆದು ನಾವು ನಮ್ಮ ಜೀವಿತದಲ್ಲಿ ಆ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಸತ್ಯವಸ ವಾಕ್ಯದ ಮುಖಾಂತರವಾಗಿ ನಡೆದು ದೇವರೇ ನಾವು ಎದ್ದು ದೇವರಿಗೆ ಸ್ತೋತ್ರ ಮಾಡೋದು ಪ್ರಾರ್ಥನೆ ಮಾಡೋದಕ್ಕಿಂತಲೂ ನಾವು ಸತ್ಯದಲ್ಲಿ ನಡೆಯೋದೇ ದೇವರು ದೇವರಿಗೆ ತುಂಬಾ ಆಸಕ್ತಿಯ ಕಾರ್ಯ ಸೊ ಅದರಿಂದ ನಾವು ಆ ಸತ್ಯದಲ್ಲಿ ನಡೆದು ನಾವು ನಮ್ಮನ್ನ ತಗ್ಗಿಸಿ ಕೇಳಿದ ಒಬ್ಬೊಬ್ಬರನ್ನು ಕೂಡ ಆ ರೀತಿಯಲ್ಲಿ ಆಶೀರ್ವದಿಸು ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ತಂದೆ ದೇವರೇ ಕೇಳಿದ ಕೇಳಿದವ್ರು ಮಾತ್ರ ಬರಲ್ಲದೆ ಮಾತಾಡಿದವರು ಸಗೋದ್ನು ಕೂಡ ನೀನು ಆಸ್ವಾದಿಸು ನಾಮ ಮಹಿಮ ಪಡೀಲಿ ನಾವು ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ಹೇಳಿ ಹೇಳಿಕೊಟ್ಟಿರುವಂತ ವಾಕ್ಯಗಳ ಮುಖಾಂತರ ನಾವು ನಡೆದ್ವಿ ಅಪ್ಪಾ ನಿಮ್ ನೀವು ಇಕ್ಕಿರುವಂತ ಒಂದು ಲೆಕ್ಕದಲ್ಲಿ ಒಂದು ಲಕ್ಷ ನಲವತ್ನಾಲ್ಕ ಸಾವಿರದಲ್ಲಿ ನಾವು ಒಬ್ಬರಾಗಿಯೋ ಅಪ್ಪ ನಡೆಯುವಂತೆ ದೇವ್ ನಮ್ಗೆ ಕೃಪೆ ನೀಡು ನಾವು ಸತ್ಯದಲ್ಲಿ ನಡೆಯುವಂತೆ ನಮ್ಗೆ ದಯ ಪಾಲಿಸು ನಾವ ಮಹಿಮೆ ಪಡಲಿ ಆಸು ಯಶು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಒಂದಿದ್ದೇವೆ ನಮ್ಗೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗುಡ್ ನೈಟ್ గుడ్ గుడ్ నైట్ నైట్ నమస్తే 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 నమస్తే

Yes, okay, thank you, bye. bye. Thank you, thank bye. you. Thank you. Bye, good night. Bye bye, bye bye. bye.